ಗೆಳೆಯರು ನಮಸ್ಕಾರ. ವಿಕ್ರಮಾರ್ಜುನ ವಿಜಯದ ಚರ್ಚೆಯನ್ನು ನಾವು ಮುಂದುವರಿಸೋಣ. ಕಳೆದ ಸಂಚಿಕೆಯಲ್ಲಿ ನಾವು ಕಂಡದ್ದು ಕರ್ಣ ಭೀಷ್ಮರನ್ನ ಭೇಟಿಯಾಗ್ತಾನೆ. ಅದು ಎರಡು ಪ್ರಮುಖ ಕಾರಣಗಳಿಗೆ. ಒಂದು, ವೈಯಕ್ತಿಕ ನೆಲೆಯಲ್ಲಿ ಹಿಂದೆ ಭೀಷ್ಮರನ್ನ ನಿಂದಿಸಿರ್ತಾನೆ ಕರ್ಣ. ಅದನ್ನ ಕ್ಷಮಿಸು, ಅದನ್ನ ಮರೆತು ಹೋಗಿ ಅಂತ ಹೇಳಿ ಬೇಡಿಕೊಳ್ಳಿಕ್ಕೆ, ಪ್ರಾರ್ಥಿಸೋದಕ್ಕೆ ಹೋಗಿದ್ದಾನೆ. ಯಾಕಂದ್ರೆ ಈಗ ಅವನ ಮನಸ್ಸು ಸ್ವಲ್ಪ ಮಟ್ಟಿಗೆ ಪಕ್ವವಾಗಿದೆ, ಅದಕ್ಕೆ ಬಂದಿರುವಂಥದ್ದು. ಇನ್ನೊಂದು, ಕೌರವರ ಸೇನೆಯ ಸೇನಾಧಿಪತಿ ಪಟ್ಟವನ್ನ ಈಗ ಅವನು ಅಲಂಕರಿಸಿದ್ದಾನೆ. ಆ ಜವಾಬ್ದಾರಿ ಕೂಡ ಆತನ ತಲೆ ಮೇಲೆ ಇರುವಂಥದ್ದು. ಇದಕ್ಕೆ ಹಿರಿಯರ ಸಲಹೆಯನ್ನ ಕೇಳಬೇಕಾತ. ಏನು ಮಾಡಬಹುದು, ಇಲ್ಲಿನಿಂದ ನಾವಿನ್ನೇನು ಮಾಡಬಹುದು ಅನ್ನುವಂಥದ್ದು. ಈ ಎರಡೂ ಕಾರಣಕ್ಕೋಸ್ಕರ ಕರ್ಣ ಭೀಷ್ಮರನ್ನ ಭೇಟಿಯಾಗುವಂಥದ್ದು. ಭೀಷ್ಮರು ನಾನು ಮನಸ್ಸಿನಲ್ಲಿ ಏನು ಇಟ್ಕೊಂಡಿಲ್ಲ, ಪರ್ಸನಲ್ ಲೆವೆಲಲ್ಲಿ ಯಾವುದೇ ರೀತಿಯಾದಂತಹ ಭಾವನೆಗಳನ್ನು ಇಟ್ಕೊಂಡಿಲ್ಲ. ಹಾಗೆ ನೋಡಿದ್ರೆ ನೀನು ಸ್ವಾಮಿನಿಷ್ಠೆಗೋಸ್ಕರ ಇವೆಲ್ಲವನ್ನ ಮಾಡಿರುವಂಥದ್ದು, ಅದು ನನಗೆ ಸಂತೋಷ ಇದೆ ಅಂತ ಹೇಳಿನೇ ಒಂದು ಸಮಾಧಾನವನ್ನ ಮಾಡ್ತಾರೆ. ಜೊತೆಗೆ ಶಲ್ಯನನ್ನ ಸಾರಥಿಯನ್ನಾಗಿ ಮಾಡಿಕೋ, ಆಗ ನಿನಗೆ ಗೆಲುವು ನಿಶ್ಚಿತ ಅಂತ ಹೇಳಿ ಸಲಹೆಯನ್ನ ಭೀಷ್ಮರು ಕೊಡ್ತಾರೆ. ಈ ಒಂದು ಸಲಹೆಯನ್ನ ತಗೊಂಡು ಸ್ವಲ್ಪ ಆತಂಕದಲ್ಲಿಯೇ ಕರ್ಣ ವಾಪಸ್ ತನ್ನ ಡೇರೆಗೆ ಬರ್ತಾನೆ. ಯಾಕಂದ್ರೆ ಆತ ಹೀನ ಕಲದವನು, ಶೂದ್ರ ನಾನು, ಹೋಗಿ ಶಲ್ಯನನ್ನ ಹೇಗೆ ನಾನು ಸಾರಥಿಯಾಗಿ ಬಾ ಅಂತ ಕೇಳಕ್ಕಾಗತ್ತೆ ಅಂತ ಹೇಳಿ ಒಂದು ಆತಂಕ ಅವನಲ್ಲಿರುತ್ತೆ. ಹಾಗಾಗಿ ಅದೇ ಒಂದು ಆತಂಕದಲ್ಲಿ, ಚಿಂತೆಯಲ್ಲಿ ಕರ್ಣ ತನ್ನ ಡೇರೆಗೆ ಬಂದಿದ್ದಾನೆ. ಇವತ್ತಿನ ಪ್ರಕರಣದಲ್ಲಿ ನಾವು ಗಮನಿಸುವಂಥದ್ದು ಹೇಗೆ ಶಲ್ಯ ಕರ್ಣನ ಸಾರಥಿಯಾಗಲಿಕ್ಕೆ ಒಪ್ಕೊಳ್ತಾನೆ ಅನ್ನುವಂಥದ್ದು. ಅತ್ಯಂತ ಮುಖ್ಯವಾದಂತಹ ಒಂದು ಪ್ರಕರಣ ಆಗುತ್ತೆ. 12ನೇ ಆಶ್ವಾಸದಲ್ಲಿ ದುಶ್ಯಾಸನ ವಧೆ, ಕರ್ಣನ ವಧೆ ಕೊನೆಯಲ್ಲಿ ಬರುತ್ತೆ. ಆದರೆ ಈ ಒಂದು ವಿಭಾಗ ಏನಿದೆ, ಶಲ್ಯನನ್ನ ಒಪ್ಪಿಸುವಂತಹ ವಿಭಾಗ, ಅದು ಬಹಳ ಮುಖ್ಯವಾದಂಥದ್ದು. ಭಾವಾರ್ಥದ ಹಿನ್ನೆಲೆಯಲ್ಲಾಗಿರಬಹುದು, ಭಾಷಿಕ ನೆಲೆಯಲ್ಲಿ ಪಂಪನ ಕಾವ್ಯ ಸಾಧನೆಯಲ್ಲಾಗಿರಬಹುದು, ಅಥವಾ ಒಟ್ಟು ಸಾಮಾಜಿಕ ನೆಲೆಯಲ್ಲಿ ಗಮನಿಸಿದ್ರು ಕೂಡ ಅತ್ಯಂತ ಮಹತ್ವವಾದಂತಹ ಭಾಗ ಇದು. ಹಾಗಾಗಿ ಇದೊಂದೇ ಒಂದು ಭಾಗವನ್ನು ನಾನು ಇವತ್ತಿನ ಒಂದು ಕಂತಾಗಿ ಪರಿಗಣಿಸಿಕೊಂಡು, ಇವತ್ತಿನ ಕಂತಿನಲ್ಲಿ ನಾವು ಗಮನಿಸುವಂಥದ್ದು ಹೇಗೆ ಶಲ್ಯ ಕರ್ಣನ ಸಾರಥಿಯಾಗದಕ್ಕೆ ಒಪ್ಕೊಳ್ತಾನೆ ಅನ್ನುವಂಥ ವಿಭಾಗ ಮಾತ್ರ ನಾವು ಗಮನಿಸ್ತೀವಿ. ಇವತ್ತಿನ ಪ್ರಕರಣದಲ್ಲಿ ಮೂರು ಪ್ರಮುಖ ಪಾತ್ರಗಳು, ದುರ್ಯೋಧನ, ಶಲ್ಯ ಮತ್ತು ಕರ್ಣ. ಕರ್ಣ ಕೊನೆಯಲ್ಲಿ ಹಿನ್ನೆಲೆಯಲ್ಲಿ ಮಾತ್ರ ನಿಂತಿರ್ತಾನೆ, ಮುನ್ನೆಲೆಯಲ್ಲಿ ಕಾಣಲ್ಲ. ಇಲ್ಲಿ ನಡೆಯುವಂತಹ ಚರ್ಚೆಗಳು ಕೇವಲ ಶಲ್ಯ ಮತ್ತು ದುರ್ಯೋಧನರ ನಡುವೆ. ದುರ್ಯೋಧನ ಒಬ್ಬ ರಾಜನಾಗಿ ಕೌರವರ ಪರವಾಗಿ ಸಾರಥಿ ಬೇಕು ಕರ್ಣನಿಗೆ, ಸೇನಾಧಿಪತಿ ಪಟ್ಟಿಗೆ ಬೇಕಾಗಿರುವಂತಹ ಒಬ್ಬ ಸಾರಥಿ ಬೇಕು ಅಂತ ಹೇಳಿ ಶಲ್ಯನ ಕಡೆಗೆ ಹೋಗಿ ಕನ್ವಿನ್ಸ್ ಮಾಡಬೇಕಾಗತ್ತೆ. ಸ್ವತಃ ಕರ್ಣನೇ ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಬರಾಜ ಹೋಗಿ ಅದು ಆರ್ಡರ್ ಕೂಡ ಹೌದು, ರಿಕ್ವೆಸ್ಟ್ ಕೂಡ ಹೌದು. ಎರಡೂ ರೀತಿಯಲ್ಲಿ ದುರ್ಯೋಧನ ಈಗ ಮಾಡಬೇಕಾಗತ್ತೆ. ಇಲ್ಲಿ ದುರ್ಯೋಧನನ ರಾಜಕೀಯ ತಂತ್ರಗಾರಿಕೆಗಳು ಬೆಳಕಿಗೆ ಬರುತ್ತವೆ. ಮತ್ತು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಜಾತಿ ಆಧಾರದಲ್ಲಿ ನಡೆಯುವಂತಹ ಕಲಹಗಳಾಗಿರಬಹುದು ಮತ್ತು ವರ್ಗದಲ್ಲಿ ಅಥವಾ ಅಂತಸ್ತಿನ ಹಿನ್ನೆಲೆಯಲ್ಲಿ ಆಗುವಂತಹ ಒಂದು ಕಲಹಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಶಲ್ಯ ಮೇಲ್ವರ್ಗದಲ್ಲಿದ್ದಾನೆ, ಅಂತಸ್ತು ಹೆಚ್ಚು, ಜೊತೆಗೆ ಜಾತಿಯ ಆಧಾರದಲ್ಲೂ ಕೂಡ ಮೇಲ್ಜಾತಿಯನ್ನು. ಆದರೆ ಕರ್ಣ ಹೀನ ಕುಲದವನು, ಶೂದ್ರ ಆತ, ಜೊತೆಗೆ ಅಂತಸ್ತು ದುರ್ಯೋಧನನಿಂದ ಪಡೆದುಕೊಂಡಿರುವಂತಹದ್ದಷ್ಟೇ ಅದು. ಅಂಗರಾಜಾಧಿಪತಿ ಹೌದು, ಆದರೆ ದುರ್ಯೋಧನ ಬಳುವಳಿಯಾಗಿ ಕೊಟ್ಟು ಅದರ ಮುಖಾಂತರವಾಗಿ ಅವನು ಮೇಲ್ಸ್ತರಕ್ಕೆ ಬಂದಿದ್ದಾನೆ ಹೊರತು ಈಗಲೂ ಕೂಡ ಎಲ್ಲರಿಗೂ ಆತ ಹೀನ ಕುಲದವನು ಅನ್ನುವಂಥದ್ದು. ಆತ ಶೂದ್ರ, ಅವನು ಬೆಸ್ತರು ಅಂತ. ಹಾಗಾಗಿ ಈ ಕನ್ಫ್ಲಿಕ್ಟ್ ಇರುವಂತಹ ಸಂದರ್ಭವನ್ನ ಎಕ್ಸಾಮಿನರ್ ಅಥವಾ ಇವ್ಯಾಲ್ಯುಯೇಟರ್ಗಳು ಕೂಡ ಬಹಳ ಸೂಕ್ಷ್ಮಮತಿಯಾಗಿ ಗಮನಿಸಿರ್ತಾರೆ. ಪ್ರಶ್ನೆಗಳು ಇಲ್ಲಿಂದ ಉದ್ಭವ ಆದಾಗ ನಿಮ್ಮ ಕೆಲಸ ಇರುವಂಥದ್ದು ನಾಟ್ ಜಸ್ಟ್ ಪಂಪ ಹೇಗೆ ಇಲ್ಲಿ ರಚಿಸ್ತಾನೆ ಅಂತಲ್ಲ, ಅಂದಿನ ಕಾಲ ಘಟ್ಟದಲ್ಲಿ ನಡೆದಿರಬಹುದಾದಂತಹ ಈ ವರ್ಗ ಸಂಘರ್ಷಗಳು, ಜಾತಿ ಸಂಘರ್ಷಗಳು ಮತ್ತು ಈಗಲೂ ನಡೆಯುತ್ತಿರಬಹುದಾದಂತಹ, ಮುಂದೆಯೂ ನಡೆಯಬಹುದಾದಂತಹ ಈ ಸಂಘರ್ಷಗಳನ್ನ ನೀವು ಹೇಗೆ ಉತ್ತರದಲ್ಲಿ ಬರೀತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಇದನ್ನ ಹೆಚ್ಚು ಗಮನ ಇಟ್ಟು ನೀವು ಗಮನಿಸಿಕೊಳ್ಳಿ. ಆದಷ್ಟು ಪದ್ಯಗಳನ್ನ ನಾನು ಗುರುತು ಮಾಡಿದ್ದೇನೆ, ಅದು ಸಾಕಾಗುತ್ತೆ. ಅದರ ಜೊತೆಗೆ ನೀವು ನಿಮ್ಮ ಅನಾಲಿಸಿಸ್ ಅನ್ನ ಮಾಡಬೇಕಾದ್ರೆ ನಾನು ಹೇಳಿದ ಹಾಗೆ ಸಾಮಾಜಿಕ ನೆಲೆಯಲ್ಲಿ ಮತ್ತು ಇಂದಿನ ವಿದ್ಯಮಾನದ ಪ್ರಕಾರವಾಗಿ ಏನೆಲ್ಲ ನಡೀತಿದೆ ಅನ್ನೋದನ್ನ ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬಹುದು. ಭೀಷ್ಮರ ಸಲಹೆಯನ್ನ ತಗೊಂಡೀಗ ಬರುವಂಥದ್ದು 12ನೇ ಆಶ್ವಾಸದ 88ನೇ ಪದ್ಯ ಭಾಗ ಆದ ನಂತರ ಒಂದು ವಚನ ಬರುತ್ತೆ, ಅಲ್ಲಿನಿಂದ ನಾವು ಗಮನಿಸಿಕೊಂಡು ಹೋಗಬೇಕಾಗತ್ತೆ. ರಾಜರಾಜನಲ್ಲಿಗೆ ಅಂಗರಾಜಂ ಬಂದು ಹಯ ಉಪಾಯ ಕುಶಲರಪ್ಪ ಗಾಂಗೆಯರು ಅರಿಪಿದ ಮಾತನು ಏಕಾಂತದೊಳು ಅರಿಪುವುದಂ. ರಾಜರಾಜನಲ್ಲಿಗೆ ಅಂಗರಾಜಂ ಬಂದು, ಅಂದ್ರೆ ದುರ್ಯೋಧನನ ಹತ್ತಿರ ಅಂಗರಾಜ ಅಂದ್ರೆ ಕರ್ಣ, ಕರ್ಣ ಬರ್ತಾನೆ ಬಂದು ಹಯ ಉಪಾಯ ಕುಶಲರಪ್ಪ, ಹಯ ಅಂದ್ರೆ ಕುದುರೆ. ಈ ಕುದುರೆಯ ಬಗ್ಗೆ ಹಲವು ಉಪಾಯಗಳನ್ನ ಇಟ್ಟುಕೊಂಡಿರುವಂತಹ, ಕುಶಲತೆಯನ್ನು ಉಳ್ಳಂತಹ ಗಾಂಗೆಯರು ಭೀಷ್ಮರು, ಇವರು ಸಲಹೆ ಮಾಡಿದಂತಹ, ಗಾಂಗೆಯರು ಅರಿಪಿದಂತಹ ಸಲಹೆಯನ್ನ ಮಾಡಿದಂತಹ ಆ ಮಾತನ್ನ ಏಕಾಂತದೊಳು, ಕರ್ಣ ನೇರವಾಗಿ ಬಂದು ದುರ್ಯೋಧನನ ಹತ್ರ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವನಿಗೆ ಆತಂಕ ಗೊತ್ತು. ಇದನ್ನ ನೇರವಾಗಿ ಹೇಳಿದ್ರೆ ಎಲ್ಲರೂ ಕೇಳಿಸ್ಕೊಡ್ತಾರೆ
ಅಲ್ಲಲ್ಲೇ ಕಲಹಗಳಾಗಬಹುದು ಅಂತ ಹೇಳಿ ಏಕಾಂತದಲ್ಲಿ ಕುಳಿತಿರುವಂತಹ ದುರ್ಯೋಧನರ ಬಳಿ ಹೇಳ್ತಾನೆ. ಹತ್ರ ಬಂದು ತ್ರಿನೇತ್ರನೊಳ್ ಕಲ್ತ ಅಶ್ವಹೃದಯದೊಳಂ ರಥಕಲ್ಪದೊಳಂ ಶಲ್ಯಂ ಮುರಾಂತಕಂಗಂ ಪ್ರವೀಣ ನಪ್ಪುದರಿಂದ. ತ್ರಿನೇತ್ರನೊಳ್ ಕಲ್ತ ಅಶ್ವಹೃದಯದೊಳಂ, ಸ್ವತಃ ಮುಕ್ಕಣ್ಣನಾದ ಶಿವನಲ್ಲಿಯೇ ಕಲ್ತಿದ್ದಾನೆ ಅಶ್ವದ ವಿದ್ಯೆಯನ್ನ. ಯಾರು? ಶಲ್ಯ. ಅದನ್ನ ಹೈಲೈಟ್ ಮಾಡಿದೆ ನೋಡಿ, ಅಯೋಪಾಯ ಕುಶಲರಪ್ಪ ಅನ್ನೋದನ್ನ ಹೈಲೈಟ್ ಮಾಡಿದೀನಿ. ಅದನ್ನ ಗಾಂಗೆಯರಿಗೆ ಹೇಳುವಂತದ್ದು, ಭೀಷ್ಮರಿಗೆ ಹೇಳ್ತಾನೆ ಕರ್ಣ. ಹಾಗೆ ಅಶ್ವಹೃದಯದೊಳ್, ಅಶ್ವಹೃದಯಾತ ಶಲ್ಯ ಅನ್ನುವಂಥವನು ಅಶ್ವಹೃದಯವನ್ನ ಬಹಳ ಬಹಳ ಹತ್ತಿರದಿಂದ ತಿಳಿದಂತವನು. ಅವರೂ ಕೂಡ ಅಶ್ವಹೃದಯದ ಹಾಗೆ ಇದ್ದಾರೆ ಎನ್ನುವಂಥದ್ದು. ಕುದುರೆಯನ್ನ ಬಹಳ ಬಹಳ ಕಣ ಕಣದಲ್ಲೂ ಕೂಡ ಅರಿತುಕೊಳ್ಳುವಂತಹ ಒಬ್ಬ ಸಾಧಕ ಆತ. ಅಂಥವರ ಬಗ್ಗೆ ಹೇಳ್ತಿರುವಂಥದ್ದು ತ್ರಿನೇತ್ರನೊಳ್ ಕಲ್ತ, ಶಿವನಿಂದಲೇ ಆ ವಿದ್ಯೆಯನ್ನ ಕಲ್ತಿರುವಂಥದ್ದು ಶಲ್ಯ. ಅಶ್ವಹೃದಯದೊಳಂ ರಥಕಲ್ಪದೊಳಂ ಶಲ್ಯಂ, ರಥಕಲ್ಪದಲ್ಲಿಯೂ ಕೂಡ ಶಲ್ಯ ಮುರಾಂತಕನಿಗೆ ಪ್ರಾವೀಣನಪ್ಪುದರಿಂದಂ. ಮುರಾಂತಕ ಅಂದ್ರೆ ನಮ್ಮ ಕೃಷ್ಣ, ಅವನಿಗೆ ಸಮ. ಒಂದು ಕಡೆ ಅಶ್ವದ ವಿದ್ಯೆಯನ್ನ ಈಶ್ವರನಿಂದ ಕಲಿತು ರಥ ಓಡಿಸುವುದರಲ್ಲಿ ಕೃಷ್ಣನಿಗೆ ಸಮನಾಗಿರುವಂತಹ ಶಲ್ಯ ಅನ್ನೋದು ಒಂದು ವರ್ಣನೆ ಇರುವಂತದ್ದು. ಅದನ್ನ ನಿಮ್ಮ ಮುಂದೆ ಹೈಲೈಟ್ ಮಾಡಿದ್ದೀನಿ, ಆ ಫ್ರೇಸ್ ಅನ್ನ ಹೈಲೈಟ್ ಮಾಡಿದ್ದೀನಿ, ಅದನ್ನ ನೀವು ಉಪಯೋಗಿಸ್ಕೊಳ್ಬಹುದು. ಅಂತಹದರಲ್ಲಿ ಪ್ರವೀಣನಾಗಿರುವಂತಹ ಶಲ್ಯನನ್ನ ಆತನನ್ನ ಒಡಂಬಡೆ ನುಡಿದು ನಿನಗೆ ಸಾರಥಿ ಮಾಡುವೆನೆಂದು, ಹೇಗಾದ್ರೂ ಮಾಡಿ ಒಪ್ಪು ಹಾಗೆ ಮಾಡಿ ನಿನಗೆ ಸಾರಥಿಯನ್ನ ಮಾಡ್ತೇನೆ ಅಂತ ಹೇಳಿ ದಿನಕರ ತನೂಜನಂ ಬೀಡಿಂಗ್ಗೆ ಪೋಗಲ್ ಪೇಳ್ದು ಅಂತ ಹೇಳಿ ಕರ್ಣನನ್ನ ದುರ್ಯೋಧನಿಗೆ ಹೋಗು ಅಂತ ಹೇಳ್ತಾನೆ. ಈ ಒಂದು ಪ್ರಪೋಸಲ್ ನ ತಂದು ಹೇಳ್ತಾನೆ, ಹೀಗೆ ಭೀಷ್ಮರು ಈ ರೀತಿ ಹೇಳಿದ್ದಾರೆ ನನಗೆ, ಏನ್ ಮಾಡಬಹುದು ಅಂತ ಹೇಳಿದಾಗ ಹಾಗೆ ಹೇಳ್ತಾನೆ ದುರ್ಯೋಧನ, ನೀನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ, ಆ ಜವಾಬ್ದಾರಿ ನಂದು, ನೀನೀಗ ಹೋಗಿ ರೆಸ್ಟ್ ಮಾಡು, ನಾನು ಹೋಗಿ ಅವ್ರ ಹತ್ರ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಹೇಳ್ತಾ ಹೇಳ್ತಾನೆ ಒಂದು ರೀತಿ ವರ್ಣನೆ ಬಂದಿದೆ, ಶಲ್ಯನ ಅಘನತೆಯನ್ನ ಈಗೆಲ್ಲ ತೋರಿಸ್ತಾ ಇದ್ದಾರೆ. ಈಶ್ವರನಿಂದ ಅಶ್ವದ ಒಂದು ಗುಣಗಳನ್ನ ಕಲಿತು ರಥವನ್ನ ಕೃಷ್ಣನ ರೀತಿಯಲ್ಲೇ ಓಡಿಸುವಂತಹ ಮೇಧಾವಿಯಿತ, ಇಂಥವರ ಬಳಿ ಹೋಗಿ ನಾನು ಕರ್ಣನ ಒಂದು ಸಾರಥಿಯಾಗಬೇಕು ಅಂತ ಕೇಳುವಂತಹ ಚಾಲೆಂಜ್ ಇದೆ ಅಂತ ಗೊತ್ತು ದುರ್ಯೋಧನೆಗೆ. ಆದರೆ ಅದನ್ನ ನಾನು ಮಾಡ್ತೀನಿ, ಯಾಕಂದ್ರೆ ಕೌರವರ ಉಳಿವಿನ ಪ್ರಶ್ನೆ ಆಗಿರುತ್ತದೋ, ನಾನು ಮಾಡ್ತೀನಿ ಅಂತ ಹೇಳುವಂಥದ್ದು. ಪ್ರಮುಖವಾದಂತಹ ಸಾರಥಿಗಳನ್ನ ಗಮನಿಸಿದ್ರೆ ಕೃಷ್ಣ, ಪ್ರಮುಖ ಕೃಷ್ಣನೇ ಬರುವಂತದ್ದು. ಅದಾದ ನಂತರ ಶಲ್ಯ, ಅದಾದ ನಂತರ ನಳ, ನಳ ಕೂಡ ಒಳ್ಳೆಯ ಸಾರಥಿ. ಋತುಪರ್ಣ ರಾಜ ಕೂಡ ಒಳ್ಳೆಯ ಸಾರಥಿ. ಮಾತಲಿ ಅನ್ನುವಂಥದ್ದು ಕೂಡ ಒಳ್ಳೆಯ ಸಾರಥಿ. ಇಂದ್ರನ ಸಾರಥಿಯಾದ ಮಾತಲಿ ಅನ್ನುವಂಥದ್ದು ಮತ್ತು ಅರುಣ ಸೂರ್ಯನ ಸಾರಥಿ. ಹೀಗೆ ಬಹಳಷ್ಟು ಜನ ಸಾರಥಿಗಳಿದ್ದಾರೆ, ಅವರಿದ್ರೆ ಖಂಡಿತವಾಗಿಯೂ ಯುದ್ಧಗಳು ಗೆದ್ದೆ ಗೆಲ್ತಾರೆ ಅನ್ನುವಂಥದ್ದು. ಆ ಸಾಲಿನಲ್ಲಿ ಗಮನಿಸಿ ಕೃಷ್ಣ ಮತ್ತು ಶಲ್ಯರು ಒಂದೇ ಸಾಲಿನಲ್ಲಿ ಬರ್ತಾರೆ, ಬಹಳ ಒಳ್ಳೆ ಸಾರಥಿಗಳು. ಅವರು ರಥವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಮತ್ತು ಈ ಸ್ವತಃ ಈಶ್ವರನಿಂದ ಕಲ್ತಿರೋದ್ರಿಂದ ಶಲ್ಯನಿಗೆ ವಿಶೇಷವಾದಂತಹ ಗುಣಗಳು ಇದ್ದೇ ಇರ್ತವೆ ಅನ್ನುವಂಥದ್ದು. ತ್ರಿನೇತ್ರನೊಳ್ ಕಲ್ತ ಅಶ್ವಹೃದಯದೊಳ್ ಅನ್ನುವಂಥದ್ದು. ಹೀಗೆ ನೀನು ಹೋಗು, ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಪೊನ್ನ ಪಣ್ಣುಗೆಯ ಪಿಡಿಯನ್ನು ಏರಿ, ಚಿನ್ನದಿಂದ ಅಲಂಕಾರವನ್ನ ಮಾಡಿರುವಂತಹ ಹೆಣ್ಣಾನೆಯನ್ನ ಹತ್ಕೊಂಡು, ಅಂದ್ರೆ ಪಲ್ಲಕ್ಕಿ ರೀತಿಯಲ್ಲಿ ಹತ್ಕೊಂಡು, ದಿನಕರನ ಬಳಿದಪ್ಪಿದ ಕಿರಣಗಳು ಕಳ್ತಲೆಯಂ ಕಂಡಳ್ಕಿ ತನ್ನ ಮರೆಯಂ ಪೊಕ್ಕಂತೆ ಕೈದೀವಿಗೆಗಳ್ ಬೆಳಗ್ಗೆ ಕಿರಿದಾನುಂ ಮಾನಸರ್ ವೆಸರು ರಾಜರಾಜ ಮದ್ರರಾಜ ಮನೆಗೆ ಬರ್ಪುದಂ. ಒಂದಷ್ಟು ಅಲಂಕೃತವಾಗಿ ಕಾಣಿಸುವ ರೀತಿಯಲ್ಲಿ ವರ್ಣನಾತ್ಮಕವಾಗಿ ಸೂರ್ಯೋದಯ ಆಗುವಂಥದ್ದು, ಬೆಳಕು ಎಲ್ಲೆಡೆ ಹರಡುವ ರೀತಿಯಲ್ಲಿ ಹೀಗೆ ಒಂದಷ್ಟು ವರ್ಣನೆ ಎಲ್ಲ ಮಾಡಿಕೊಂಡು ದುರ್ಯೋಧನ ಈಗ ನಮ್ಮ ಶಲ್ಯನ ಮನೆಗೆ ಬರುವಂಥದ್ದು, ಮದ್ರರಾಜನಾದಂತಹ ಶಲ್ಯನ ಮನೆಗೆ ಬರುವಂಥದ್ದು. ಆತ ರಾಜ, ಆತ ಮದ್ರದೇಶದ ರಾಜ ಶಲ್ಯ. ಅವನನ್ನ ಈಗ ಕರ್ಣನ ಸಾರಥಿಯನ್ನಾಗಿ ಮಾಡುವಂಥದ್ದು, ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಈಗ. ಸೊ ಅಲ್ಲಿಗೆ ಈಗ ದುರ್ಯೋಧನ ಒಪ್ಪಿಸಿ ಕರ್ಕೊಂಬರ್ತೀನಿ ಅಂತ ಕರ್ಣನಿಗೆ ಹೇಳಿ ಹೋಗಿದ್ದಾನೆ. ದುರ್ಯೋಧನ ಈಗ ಅಲಂಕೃತಗೊಂಡಂತಹ ಹೆಣ್ಣಾನೆಯ ಒಂದು ಅಂಬಾರಿ ಮೇಲೆ ಬಂದು ಈಗ ಮದ್ರರಾಜನಾದಂತಹ ಶಲ್ಯನಲ್ಲಿ ಬಂದು ಇಳಿದಿದ್ದಾನೆ. ಇದು ವಚನದ ಭಾಗ ಆಗಿರುವಂಥದ್ದು. ಆಗ ಮದ್ರರಾಜ ಇರುವಂತಹ ಶಲ್ಯ ಎದ್ದು ಬಂದು ಸ್ವಾಗತ ಕೊಡ್ತಾನೆ. ಓ, ಸ್ವತಃ ರಾಜನೇ ಬಂದಿದ್ದಾನೆ ತನ್ನ ಮನೆಗೆ ಡೇರೆಗೆ ಅಂತ ಹೇಳಿ ಸ್ವಾಗತವನ್ನ ಕೋರಿ ಬಹಳ ಖುಷಿಯಾಗಿ ಕುಶಲೋಪರಿಗಳನ್ನೆಲ್ಲ ಕೇಳಿ ಸಂಭ್ರಮ ಇದರಿಂದೆಲ್ಲ ಆಗಿ ಅಲ್ಲಿಗೆ ಆ ಒಂದು ವಚನ ಮುಗ್ದಿರೋದನ್ನ ನಾವು ಗಮನಿಸಬಹುದು. 89ನೇ ಕಾವ್ಯ ವಿಭಾಗ ನೋಡಿ, ಇದು ಕುಶಲೋಪರಿಗಳಷ್ಟೇ. ಅಂತೆ ಕುಳ್ಳಿರಿರೆಪ್ಪುಡಿಂ ನಿಮಗಾಣೆ ಎಂದು ಇರವೇಳದ ಇಳಾಕಾಂತನು ತೊಡೆ ಸೋಂಕಿ ಕುಳ್ಳಿರೆ ಬಾಳ್ತಳೆಯುಳ್ಳೊಡೆ ನೀನೇ ಬರ್ಪಂತೆ ಉಂಟಾದುದೇ ಪೇಡ ನೀ. ಅಂತೆ ಕುಳ್ಳಿರಿರಿಪ್ಪುಡಿಂ ನಿಮಗಾಣೆ ಎಂದು ಇರವೇಳದ ಇಳಾಕಾಂತನ ಅಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎದ್ದೇಳಕ್ ಹೋಗ್ಬೇಡಿ ಅಂತ ಹೇಳಿ ದುರ್ಯೋಧನ ಮಾಮೂಲಿ ದೊಡ್ಡವ್ರಿಗೆ ಹೇಳೋ ಹಾಗೆ ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ತೊಡೆ ಸೋಂಕಿ ಕುಳ್ಳಿರೆ ಬಹಳ ಹತ್ತಿರಕ್ಕೆ ಬಂದು ಬಾಯಿ ತಳೆಯುಳ್ಳೊಡೆ ನೀನೇ ಬರ್ಪು ತುಂಟೆ ಆದುದೇ ಪೀಳ್ ಅಂತ ಹೇಳಿ, ಏನು ನೀನೇ ಬಂದಿದೆಯಲ್ಲ, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಅಂತ ಹೇಳಿ ಶಲ್ಯ ಹೇಳುವಂಥದ್ದು. ನೀ ಇಲ್ಲಿವರೆಗೆ ಯಾಕೆ ಬರಕ್ ಹೋದೆ, ನಾನೇ ಬರ್ತಿದ್ನಲ್ಲ ಹೇಳಿದಿದ್ರೆ, ನೀ ಬಳಿಯಟ್ಟಲಾಗದೆ ದೂತರನ್ನ ಕಳಿಸಿ ಬಾ ಅಂತ ಹೇಳಿದ್ರೆ ನಾನು ಬರ್ತಿರ್ಲಿಲ್ವೇ ಅಂತ ಹೇಳಿ, ಕೆಮ್ಮನೆ ಇನ್ನೆಂತು ಮೇಮ್ ಮನೆ ವಾಳ್ತೆಯಂ ಬೆಸಸಲ್ತೆ ಬಂದೆ ಇಳಾಧಿಪ. ಅಂತ ಏನು ಮುಖ್ಯವಾದಂತಹ ವಿಚಾರ ಇತ್ತು, ನೀನೇ ಬಂದು ಹೇಳುವಂಥದ್ದೇನಿದೆ, ನೀನೇ ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೆ,
ನೀನೇ ಬಂದಿದ್ದೆ ಅಂದ್ರೆ ಏನೋ ಮುಖ್ಯವಾದ ವಿಚಾರ ಇರಬಹುದೇನೋ, ಇರಲಿ ಆಯ್ತು ಬಾ ಅಂತ ಹೇಳಿ ಒಂದು ಮಾಮೂಲಿ ಮಾತುಕತೆ ಅಷ್ಟು. ಆಗ 90ನೇ ಕಾವ್ಯ ಭಾಗ ನೋಡಿ. ಬೆಸಸನೆಯುಂ ನುಡಿಯಲ್ ಶಂಕಿಸಿದಪೆ ನಾನು ಎಂದುಡೆ, ಏಕೆ ಶಂಕಿಸುವೈ ನೀ ಬೆಸವೇಳಿ ಏನೆ, ಜಯವದು ಕೂರ್ತು ಹೊಸದು ಇರ್ಕುಂ ಮಾವ ನಿಮ್ಮ ದಯೆಯಿಂದ ಎಮ್ಮಂ. ಹೇಳು ಏನು ಹೇಳು, ಯಾಕೆ ಹೆದರ್ತಾ ಇದ್ದ? ಅದು ಇಲ್ಲ, ಹೇಳು ಹೇಳು. ಈ ರೀತಿಯಾಗಿ ಒಂದಷ್ಟು ಪ್ರಸಂಗಗಳು ನಡೆಯುತ್ತೆ. ಅದಾದ ನಂತರ ಕೊನೆಯಲ್ಲಿ ಹೇಳುವಂತದ್ದು, ಮಾವ ನಿಮ್ಮ ದಯೆಯಿಂದ ಎಂ ಜಯವದು ಕೂರ್ತು ಹೊಸದು ಇರ್ಕುಂ ಮಾವ ನಿಮ್ಮ ದಯೆಯಿಂದ ಎಮ್ಮಂ. ಜಯಲಕ್ಷ್ಮಿಯ ವಿಜಯಲಕ್ಷ್ಮಿ ಎನ್ನುವಂಥದ್ದು ನಿಮ್ಮಿಂದಲೇ ನಮಗೆ ಒಲಿಬೇಕು, ಕೌರವರಿಗೆ ಒಲಿಬೇಕು, ಆ ಒಂದು ಕಾರಣಕ್ಕೋಸ್ಕರ ಬಂದಿರೋದು, ಒಂದು ರಿಕ್ವೆಸ್ಟ್ ಇದೆ ಅಂತ ಹೇಳುವಂಥದ್ದು. ಏನ್ ಹೇಳು ಒಂದಕ್ಕೆ ಹಿಂಜರಿತಿದ್ದಕ್ಕೆ ಈ ಒಂದು ನುಡಿಯನ್ನ ಹೇಳುವಂತದ್ದು. 91ನೇ ಭಾಗ ನೋಡಿ, ಮುಖ್ಯವಾದಂಥದ್ದು. ಪುಸಿಯೇನೆ ರಥಮಂ ಹರಿ ಚೋದಿಸುವಂತೆವಲ್ ಇರ್ದು ಅದೆಂತೂ ನರರಂ ಗೆಲಿಪ ವಿಸಸನದೊಳು ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ ಗೆಲ್ಲಂಗುಳಿಂ. ಮತ್ತೆ ಓದ್ತೀನಿ ನೋಡಿ. ಪುಸಿಯೇನೆ ರಥಮಂ ಹರಿ ಚೋದಿಸುವಂತೆವಲ್ ಇರ್ದ್ ಎಂತೂ ನರರಂ ಗೆಲಿಪಂ ವಿಸಸನದೊಳ್ ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ ಗೆಲ್ಲಂಗುಳಿಂ. ಕೃಷ್ಣ ಅರ್ಜುನನ ರಥವನ್ನ ನಡೆಸುವಂತೆ ನಟಿಸುತ್ತಿದ್ದಾನೆ, ಅದು ಅರ್ಜುನನನ್ನ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡ್ತಾ ಇದೆ. ನರರಂ ಅಂತ ಹೇಳಿದ್ರೆ ಅದು ಅರ್ಜುನ ಅಂತ ಬರುತ್ತೆ, ಹರಿ ಮತ್ತು ನರ. ಸೊ ಕೃಷ್ಣನ ಸಹಾಯದಿಂದ ಅರ್ಜುನ ಇದುವರೆಗೂ ಯುದ್ಧವನ್ನ ಗೆಲ್ತುಕೊಂಡು ಬರ್ತಿದ್ದಾನೆ. ಅದೊಂದು ನಾಟಕೀಯವಾಗಿ ಕಾಣ್ತಿದೆ, ಅದು ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಕುತಂತ್ರದಿಂದ ಅರ್ಜುನನಿಗೆ ಹೆಸರು ಬರೋದಕ್ಕೋಸ್ಕರ ಇದೆಲ್ಲ ಆಗ್ತಿರುವಂತದ್ದು. ಆದ್ರೆ ಹಾಗೆ ಯುದ್ಧರಂಗದಲ್ಲಿ ನೀವೂ ಕೂಡ ಕರ್ಣನಿಗೆ ಕೀರ್ತಿ ಬರುವಂತೆ ಮಾಡಿ ಗೆಲುವನ್ನ ಸಂಪಾದಿಸಿಕೊಡಬೇಕು ಅಂತ ಹೇಳಿ ಹೇಳ್ತಾನೆ. 91ನೇ ಪದ್ಯ ಭಾಗ ಬಹಳ ಮುಖ್ಯವಾದಂಥದ್ದು. ಇದು ದುರ್ಯೋಧನ ಒಂದು ರಿಕ್ವೆಸ್ಟ್ ಹೇಳ್ತಾನೆ. ಆದರೆ ಇಲ್ಲಿ ಗಮನಿಸಿ, ಸುಮ್ಮನೆ ಆತ ನೇರವಾಗಿ ರಿಕ್ವೆಸ್ಟ್ ಇಡ್ತಿಲ್ಲ, ಕೃಷ್ಣನಿಗೆ ಇಂಡೈರೆಕ್ಟ್ ಆಗಿ ಹೋಲಿಕೆ ಮಾಡ್ತಿರುವಂಥದ್ದು. ಹೇಗೆ ಅರ್ಜುನನನ್ನ ಮುಂದೆ ಇಟ್ಕೊಂಡು ಕೃಷ್ಣ ಯುದ್ಧವನ್ನು ಮಾಡ್ತಾ ಹೋಗ್ತಿದ್ದಾನೆ, ಹೆಸರು ಅರ್ಜುನಕ್ಕೆ ಬರ್ತಿದೆ, ಆದರೆ ಅದರ ಹಿಂದೆ ಇರುವಂಥದ್ದು ಯಾರು, ಕೃಷ್ಣ. ಹಾಗೆ ನೀವು ಕೂಡ ಕರ್ಣನ ಸಾರಥಿಯಾಗಿ ನೀವೇನಾದ್ರು ಬಂದರೆ ಕರ್ಣನಿಗೆ ಹೆಸರು ಬರುತ್ತೆ, ಆದರೆ ಜಗತ್ತಿಗೆ ಗೊತ್ತಾಗುತ್ತೆ ಅದು ನೀವು ಅನ್ನೋ ರೀತಿಯಲ್ಲಿ ಅಂತ ಹೇಳುವಂಥದ್ದು. ಇಲ್ಲಿ ಸೂಕ್ಷ್ಮವಾಗಿ ಕೃಷ್ಣನಿಗೆ ಶಲ್ಯನನ್ನು ಹೋಲಿಸ್ತಾ ಇರುವಂಥದ್ದು. ಸೊ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಪ್ಲೇಸ್ ಮಾಡ್ತಿದ್ದಾನೆ ದುರ್ಯೋಧನ. ಇದು ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ, ಡಿಪ್ಲೊಮ್ಯಾಸಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಬರುವಂಥದ್ದು. ರಾಜತಾಂತ್ರಿಕತೆ ಅಂತ ಹೇಳುವಂಥದ್ರಲ್ಲಿ ಇದು ಬರುತ್ತೆ. ನೇರವಾಗಿ ಆತ ಹೇಳ್ತಿಲ್ಲ, ಕಡ್ಡಿ ಮುರಿದ ಹಾಗೆ ಹೇಳ್ತಿಲ್ಲ, ಅವನ ಕೆಲಸವೂ ಆಗಬೇಕು, ಬಹಳ ನಯವಾಗಿಯೂ ಕೂಡ ಹೇಳಬೇಕು. ಅದನ್ನ ಕೇಳಿ ಎಂಬುದಂ ಮದ್ರರಾಜಮಂ ಮಚ್ಚರದೊಳ್ ಉಮ್ಮನೆ ಬೆಮರ್ತು ಕಿನಿಸಿ ಕಿಂಕಿರಿ ಹೋಗಿ. ನಕಶಿಖಾಂತ ಕೋಪ ಬಂದ್ಬಿಡುತ್ತೆ ಅವನಿಗೀಗ ಮದ್ರರಾಜನಿಗೆ, ಶಲ್ಯನಿಗೆ. ಏನು ಕರ್ಣನ ಸಾರಥಿ ಆಗಬೇಕಾ ಅಂತ ಏನು ದುರ್ಯೋಧನ ಹೇಳ್ತಾನೆ. ಆಗ ಇವನಿಗೆ ಕೆಟ್ಟ ರೀತಿಯಲ್ಲಿ ಕೋಪ ಬಂದ್ಬಿಡುತ್ತೆ. ಆಗ ಮುಂದೆ ಹೇಳ್ತಾನೆ ನೋಡಿ, ಈಗ ಶಲ್ಯ ಮಾತಾಡೋಕ್ಕೆ ಹೊರಟಿದ್ದಾನೆ. 92ನೇ ಪದ್ಯ ಭಾಗ ಗಮನಿಸಿ. ಕಲಿಯನೇ ಪಂದ ಮಾಡ್ಪ ಕಡುವಂದೆಯನ್ನು ಒಳ್ ಕಲಿ ಮಾಡ್ಪ. ಒಳ್ಳೆ ಶೂರಾದಿ ಶೂರನನ್ನ ಹೇಡಿಯನ್ನಾಗಿ ಮಾಡುವಂಥದ್ದು, ಹೇಡಿಯನ್ನ ಶೂರನನ್ನಾಗಿ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಗುಣ. ಮತ್ತೆ ತಕ್ಕನಂ ಪೊಲೆಯಂ ಮಾಡ್ಪ ಮುಂ ಪೊಲೆಯನಂ ನೆರೆ ತಕ್ಕನೆ ಮಾಡ್ಪ. ಯೋಗ್ಯನನ್ನ ಹೊಲೆಯನನ್ನಾಗಿ ಮಾಡುವಂಥದ್ದು, ಕೀಳನನ್ನಾಗಿ ಮಾಡುವಂಥದ್ದು, ಕೀಳು ಕುಲದವನನ್ನ ದೊಡ್ಡ ಕುಲದವನಾಗಿ ಕಾಣಿಸುವಂತಹ ಗುಣಗಳನ್ನ ಮಾಡುವಂಥದ್ದು. ತಮ್ಮಳು ಅಗ್ಗಲಿಸಿ ಪೊದಳ್ಳು ಪರ್ವಿದ ಅವಿವೇಕತೆಯಂ ನೃಪಚಿತ್ತ ವೃತ್ತಿ ಸಂಚಲನಂ. ಹೀಗೆ ಕೆಟ್ಟ ಗುಣಗಳನ್ನ ಒಳ್ಳೆಯದು ಒಳ್ಳೆಯದನ್ನ ಕೆಟ್ಟದು ಅಂತ ಹೇಳಿ ಮಾಡುವಂತಹ ನಿಮ್ಮ ರಾಜರ ತಲೆಯಲ್ಲಿರುವಂತಹ ದುಷ್ಟ ಬುದ್ಧಿ ಇದೆಯಲ್ಲ ಅಂತ ಹೇಳಿ ಬೈತಿದ್ದಾನೆ ಈಗ ಇಂಡೈರೆಕ್ಟ್ ಆಗಿ ದುರ್ಯೋಧನನಿಗೆ. ನೀನೇ ಅಂತ ಹೇಳ್ತಿಲ್ಲ, ಒಟ್ಟನೇ ರಾಜರು ಅಂತ ಹೇಳುವಂಥದ್ದು. ಹಿಂದೆ ಅಶ್ವತ್ಥಾಮ ಕೂಡ ಒಂದ್ಸಲಿ ಬೈದಿದ್ದ ಅಂತ ಹೇಳಿದ್ದೆ, ಅವಿವೇಕಿಗಳಪ್ಪ ರಾಜರಲ್ಲ ಅವಿವೇಕಿಗಳು ಅಂತ ಬೈದಿರೋ ಹಾಗೆ ಇಲ್ಲೂ ಕೂಡ ಅಗ್ಗಲಿಸಿ ಪೊದಳ್ಳು ಪರ್ವಿದ ಅವಿವೇಕತೆಯಂ, ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ ಅವಿವೇಕತೆ ಅನ್ನುವಂಥದ್ದು. ನೃಪಚಿತ್ತ ವೃತ್ತಿ ಸಂಚಲನಂ, ರಾಜನ ಮನಸ್ಸು ಬಹಳ ಚಂಚಲವಾದದ್ದು, ಅದರಿಂದ ಓಲಗಿಸಿ ಬಾಳುವುದು ಕಷ್ಟ ಮಿಳಾನಾಥರಂ. ನಿಮ್ಮಂಥ ರಾಜರಗಳನ್ನ ಓಲೈಸಿ ಬಾಳುವಂಥದ್ದೇ ನಮ್ಮಂಥವ್ರಿಗೆ ಕಷ್ಟ ಅಂತ ಹೇಳುವಂಥದ್ದು. ಇದರ ಮುಖಾಂತರವಾಗಿ ಪಂಪ ಮತ್ತೆ ಇಂಡೈರೆಕ್ಟ್ ಆಗಿ ಪ್ರಭುತ್ವವನ್ನು ಪ್ರಶ್ನಿಸುತ್ತಾನೆ. ರಾಜರಗಳ ಡಿಸಿಷನ್ಸ್ಗಳು, ಅವರು ಮಾಡಿಕೊಳ್ಳುತ್ತಿರುವಂತಹ ಕೆಲಸಗಳು, ಅಂದಿನ ದಿನಮಾನಗಳಲ್ಲಿ ನಡೀತಿದ್ದ ಒಂದಷ್ಟು ಡಿಸಿಷನ್ಸ್ಗಳನ್ನ ಕ್ವಶನ್ ಮಾಡಿರೋ ರೀತಿಯಲ್ಲ ಇದೆ. ಸೊ ಇದು ಪಂಪನ ಪ್ರತಿಭೆ ಕೂಡ ಹೌದು, ಪ್ರಭುತ್ವವನ್ನ ಪ್ರಶ್ನೆಯನ್ನ ಕೇಳ್ತಿರುವಂಥದ್ದು. ಆಗ ಅಶ್ವತ್ಥಾಮನ ಮೂಲಕ ಕೇಳಿಸಿದ, ಈಗ ಶಲ್ಯನ ಮುಖಾಂತರವಾಗಿ ಕೇಳಿಸ್ತಿದ್ದಾನೆ. ಓಲಗಿಸಿ ಬಾಳುವುದೇ ಕಷ್ಟಂ ಇಳಾನಾಥರಂ ಅಂತವಂಥದ್ದು, ಅದನ್ನ ಇಳಾಧೀನಾಥ ಅಂತ ಕೂಡ ಹೇಳ್ಬಹುದು. ಒಟ್ಟಲ್ಲಿ ಈ ಒಂದು ವಾಕ್ಯ ಬಹಳ ಸೊಗಸಾಗಿದೆ, ಗಮನಿಸಬಹುದು, ಎಲ್ಲರೂ ಉಪಯೋಗಿಸ್ಕೊಳ್ಬಹುದು. ಅಂದ್ರೆ ಕೆಳಗಿರೋದನ್ನ ಮೇಲ್ ಮಾಡ್ತೀರಾ, ಮೇಲಿರೋದನ್ನ ಕೆಳಗಡೆ ಮಾಡ್ತೀರಾ, ಒಳ್ಳೆದಿನ ಕೆಟ್ಟದ್ ಮಾಡ್ತೀರಾ, ಕೆಟ್ಟದ್ನ ಒಳ್ಳೇದ್ ಮಾಡ್ತೀರಾ, ನೀವೆಲ್ಲ ದೊಡ್ಡ ಅವಿವೇಕಿಗಳು ನೀವು, ದಡ್ರು ನೀವು ಅಂತ ಹೇಳಿ ಹಂಗಿಸಿ ಹೀಯಾಳಿಸಿ ಬೈತಾ ಇರುವಂಥದ್ದು ಕೋಪದಲ್ಲಿ ಶಲ್ಯ. ನಿಮ್ಮನ್ನ ಓಲಗಿಸಿ ಬಾಳುವಂಥದ್ದು ನಮಗೆ ಕಷ್ಟ ಸ್ವಾಮಿ ಅಂತ ಹೇಳಿ ಬೈತಿರುವಂಥದ್ದು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ, 93ನೇ ಕಾವ್ಯಭಾಗದಲ್ಲಿ ಗಮನಿಸಿ, ಮತ್ತೆ ಬೈತಿದ್ದಾನೆ, ಕಂಟಿನ್ಯೂ ಆಗ್ತಾ ಇದೆ ಶಲ್ಯ ಬೈತಿರುವಂಥದ್ದು. ಅನುಪಮ ವಿಕ್ರಕ್ರಮಂ ಉದಾರ ಗುಣಂ ಋತವಾಕ್ಯಮೆಂಬ ಪೆಂಪು ಎನ್ನಲು, ಇವೆ 3-4 ಗುಣಂ ಅತ್ತ
ಮದಾನ್ವಿತ ರಾಜ ಬೀಜ ಸಂಜನಿತ ಗುಣಂ ಮದಂ ಮದನಾಳ್ದ ಅವಿವೇಕತೆಯಿಂದಲ್ತೆ ತೊಳ್ತಿನ ಮೊಲೆ ವಾಳನು ಉಂಡ ಗುಣಂ ಇಂತು ಇವರ್ ಆರ್ ಕಿಡಿಪರ್ ನರೇಂದ್ರರುಳ್ ಮತ್ತೆ ಹಾಗೆ ಬೈತಿದ್ದಾನೆ. ಆ ಬೈಯುವ ಸಂದರ್ಭದಲ್ಲಿ ಯುದ್ಧದ ಒಂದಷ್ಟು ನೀತಿಯನ್ನ ಹೇಳುವಂತದ್ರಲ್ಲಿ ಗಮನಿಸಬಹುದು. ಅನುಪಮ ಪರಾಕ್ರಮ, ಔದಾರ್ಯ ಗುಣಗಳು, ನೇರವಾದಂತಹ ಸತ್ಯ ಮಾತುಗಳು ಅನ್ನುವಂತಹ ಒಂದಷ್ಟು ಮೂರ್ನಾಲ್ಕು ಬಹಳ ಒಳ್ಳೆಯ ಗುಣಗಳಿವೆ. ಒಬ್ಬ ರಾಜನಿಗೆ ಬೇಕಾಗಿರುವಂತಹ ಒಂದಷ್ಟು ಗುಣಗಳಿವೆ. ಆ ರಾಜ ಗಾಂಭೀರ್ಯತೆಗೆ ಬೇಕಾಗಿರುವಂತಹ ಒಂದಷ್ಟು ಗುಣಗಳಿವೆ. ಇವೆಲ್ಲ ನೀತಿಗಳು ಅನ್ನುವಂಥದ್ದು ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನೀವು ರಾಜವಂಶದಲ್ಲಿ ಹುಟ್ಟಿದಂತಹ ನಿಮ್ಮಂಥವರಿಗೆ ಅಹಂಕಾರದಿಂದ ಕೂಡಿದಂತಹ ಈ ಅವಿವೇಕಿತ ಒಂದು ಬುದ್ಧಿ ಇರಬಹುದು. ಇದಷ್ಟೇ ಅಲ್ಲ, ಇಲ್ಲಿಗೆ ನಿಲ್ಲಿಸ್ತಿಲ್ಲ ಅವನು. ನೀವೆಲ್ಲ ದಾಸ್ಯರ ಹಾಲು ಮೊಲೆ ಹಾಲನ್ನು ಉಂಡು ಮಂದ ಆಗಿದ್ದೀರಾ ನಿಮ್ಮಂಥವ್ರು ಅನ್ನುವಂಥ ಎಲ್ಲೂ ಕೂಡ ನೇರವಾಗಿ ದುರ್ಯೋಧನೆಗೆ ಅಂತ ಹೇಳ್ತಿಲ್ಲ, ಇಂಡೈರೆಕ್ಟ್ ಆಗಿ ರಾಜರುಗಳಿಗೆ ಪಾಯಿಂಟ್ ಮಾಡಿ ಹೇಳ್ತಿರುವಂಥದ್ದು. ಬಟ್ ದಟ್ ಈಸ್ ಡೈರೆಕ್ಟ್ಲಿ ಎಫೆಕ್ಟಿಂಗ್ ದುರ್ಯೋಧನ. ಇಲ್ಲಿ ಮಹಾರಾಣಿಯರು ತಮ್ಮ ಅಂಗಸೌಷ್ಠವನ್ನ ಮತ್ತೆ ಕಳ್ಕೊಳ್ಳಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಗು ಹುಟ್ಟಿದ ಕೂಡಲೇ ದಾಸಿಯರಿಗೆ, ಯಾರು ಮಕ್ಕಳಿರ್ತವೆ ಅಂತ ದಾಸಿಯರಿಗೆ ಕೊಟ್ಟು ಮೊಲೆ ಹಾಲನ್ನ ಕುಡಿಸಕ್ಕೆ ಅಂತ ಹೇಳಿ ಕೊಟ್ಬಿಡ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಶಲ್ಯ, ನೀವೆಲ್ಲ ಮಂದ ಆಗಿಬಿಟ್ಟಿದ್ದೀರಾ, ಅವಿವೇಕಿಗಳಾಗಿದ್ದೀರಾ, ರಾಜ ಕುಟುಂಬದಲ್ಲಿ ಹುಟ್ಟಿದಂಥವರಿಗೆ ಬೇಕಾಗಿರುವಂತಹ ಗುಣಗಳು ಯಾವುವು? ಅನುಪಮ ಪರಾಕ್ರಮ, ಔದಾರ್ಯ ಗುಣ, ನೇರವಾದಂತಹ ಸತ್ಯ ಮಾತು, ಇಂತಹವು ಬೇಕಾಗಿರುವಂಥದ್ದು. ನೀನು ಈ ದಾಸಿಯರ ಹಾಲುಗಳನ್ನ ಕುಳ್ಕೊಂಡು ನೀವು ಮಂದರಾಗಿದ್ದೀರಾ, ರಾಜರು ನೀವೆಲ್ಲ, ಅವಿವೇಕಿಗಳು ನೀವು ಅಂತ ಹೇಳಿ ಅಲ್ಲಿ ಬೈತಾ ಇರುವಂತದ್ದು. ಮತ್ತೆ ಮುಂದುವರೆಸ್ತಾ ಇದ್ದಾನೆ 94ನೇ ಭಾಗವನ್ನ ನೋಡಿ. ಪಿಂದೆ ಕಡಂಗಿ ತೇರನು ಎಸಗು ಎಂಬುವ ನಂಬಿಗನ್, ಆಜಿರಂಗದೊಳ್ ಮುಂದೆ ಸಮನಾಗಿ ಬೆಸೆದಿರ್ಪ ಅವನು ತುರುಕಾರನ್. ಹಿಂದೆ ನಾನೇನಾದ್ರೂ ಈಗ ಸಾರಥಿ ಆಗ್ಬಿಟ್ರೆ ನನ್ನ ಹಿಂದೆ ಯಾರಿರ್ತಾರೆ? ಈಗ ಬೆಸ್ತಾ ಇರ್ತಾನೆ ಕರ್ಣ, ನಿಂತಿರ್ತಾನೆ ಅಂಬಿಗ, ನಿಂತಿದ್ದಾನೆ ಆಜಿರಂಗದೊಳ್ ಮುಂದೆ ಸಮನಾಗಿ ಬೆಸೆದಿರ್ಪ. ಯುದ್ಧರಂಗದಲ್ಲಿ ಮುಂದೆ ಯಾರು ನಿಂತಿದ್ದಾರೆ? ಅವನು ದನ ಕಾಯುವಂತ ಕೃಷ್ಣ ನಿಂತಿದ್ದಾನೆ. ಇಬ್ರು ಏನ ಕುಲದವ್ರೆ, ಇಬ್ರು ಕೆಳವರ್ಗದವ್ರೆ. ಹಿಂದೆ ಅಂಬಿಗ ನಿಂತಿದ್ದಾನೆ, ಮುಂದೆ ದನ ಕಾಯುವ ಒಬ್ಬ ನಿಂತಿದ್ದಾನೆ, ಬೆಸ್ತ ನಿಂತಿದ್ದಾನೆ, ದನ ಕಾಯುವವರು ನಿಂತಿದ್ದಾರೆ ಅಂತ ಹೇಳಿ ಮತ್ತೆ ಮೂದಲಿಸ್ತಾ ಮತ್ಸ್ಯಂದನ ಚೋದನ ಕ್ರಮಮಂ ಮದುಂ ಪೊಲೆಯಂಗೆ ಅಮರ್ದಿರ್ಕುಂಬಂತುಂಟುಂ ನೀನ್ ದಯಗೈದು ಪೇಳದೈದ ನಾರ್ ಪಡೆವರ್ ಫಣಿ ರಾಜಕೇತನ. ಮೂದಲಿಸ್ತಾ ಇದ್ದಾನೆ, ವ್ಯಂಗ್ಯ ಮಾಡ್ತಾ ಇದ್ದಾನೆ. ಇಂಥ ಸೌಭಾಗ್ಯ ನನಗೆ ಇನ್ನೆಲ್ಲಿಂದ ಬರಬೇಕು? ನಿನ್ನಿಂದ ಅಲ್ಲದೆ ಹಿಂದೆನೂ ಕೀಳುಕುಲ್ದವನು, ಮುಂದೆನೂ ಕೀಳುಕುಲ್ದವನು, ಇವ್ರ ಜೊತೆ ನಾನು ಮಧ್ಯೆ ಸಾರಥಿಯಾಗಿ ಯುದ್ಧವನ್ನ ಮಾಡಬೇಕಂತೆ ಅಂತ ಹೇಳಿ ಅಲ್ಲಿ ಜಾತಿ ನಿಂದನೆಯನ್ನ ಕೂಡ ಮಾಡ್ತಿರುವಂಥದ್ದು, ವರ್ಗದ ಒಂದು ಮದವನ್ನ ಕೂಡ ಇರಿಸಿಕೊಂಡಂತ ಶಲ್ಯ ಹೇಳ್ತಿರುವಂಥದ್ದು. ಈತ ಮದ್ರರ ರಾಜ, ಈತ ಮದ್ರ ದೇಶದ ಒಬ್ಬ ರಾಜ. ಇವನು ಎರಡೂ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಒಂದು ಕಡೆ ದುರ್ಯೋಧನ ಸ್ವತಃ ಬಂದು ನೀನ್ ನನಗೆ ಸಾರಥಿಯಾಗಿ ಆಗಿಬಿಡಿ ಅಂತ ಹೇಳಿದ್ರು ಒಪ್ಕೊಳ್ತಿದ್ದೇನು, ಯಾಕಂದ್ರೆ ವರ್ಗದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಅದು ಪ್ರಶ್ನಾತೀತ, ಆತ ಇಬ್ರು ಒಂದೇ ಅನ್ನುವ ರೀತಿಯಲ್ಲಿ ಬರ್ತಿತ್ತು. ಆದ್ರೆ ಯಾವಾಗ ಕರ್ಣನಿಗೆ ನೀನು ಸಾರಥಿ ಆಗು ಅಂತ ಹೇಳಿದಾಗ ಈ ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ. ಜೊತೆಗೆ ಕೃಷ್ಣನನ್ನ ಹೋಲಿಸಿ ಹೇಳಿದ್ದ ದುರ್ಯೋಧನ, ಕೃಷ್ಣನಾದ್ರೂ ಬಿಟ್ನ ಇಲ್ಲ, ಕೃಷ್ಣನನ್ನೂ ತಗಳಿ ಹೇಳ್ತಾನೆ. ಹಿಂದೆ ಬೆಸ್ತ ನಿಂತಿದ್ದಾನೆ, ಮುಂದೆ ದನ ಕಾಯುವ ಒಬ್ಬ ಗೊಲ್ಲ ನಿಂತಿದ್ದಾನೆ, ಇವ್ರ ಮಧ್ಯೆ ನಾನು ಹೋರಾಟ ಮಾಡಬೇಕಾ ಅಂತ ಹೇಳಿ ಬಹಳ ಕೆಟ್ಟದಾಗಿ ಮಾತಾಡ್ತಾ ಹೋಗ್ತಾನೆ. ಇದೆಲ್ಲ ಅವನ ಫ್ರಸ್ಟ್ರೇಷನ್ ಇಂದ ಬರ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇಂಥದಕ್ಕೊಂದು ಅವಕಾಶ ಮಾಡಿಕೊಟ್ಟಲ್ಲ ನೀನು, ನನ್ನ ಸೌಭಾಗ್ಯ ಅದು, ಎಂಥ ಅದೃಷ್ಟ ನಂದು ಅಂತ ಹೇಳಿ ವ್ಯಂಗ್ಯ ಮಾಡುತ್ತಿದ್ದಾನೆ. ಇಷ್ಟು ಹೇಳ್ತಾನೆ, ಹೇಳಿ ತನ್ನ ಫ್ರಸ್ಟ್ರೇಷನ್ ಎಲ್ಲ ಹೇಳಿದ ನಂತರ ತನ್ನ ಪೊಸಿಷನ್ ಅನ್ನು ಅರ್ಥ ಮಾಡ್ಕೊಳ್ತಾನೆ. ಒಬ್ಬ ರಾಜ ಬಂದಿದ್ದಾನೆ, ಕೌರವರ ರಾಜ ಬಂದು ಇದನ್ನ ಹೇಳ್ತಿರುವಂತದ್ದು, ಇದುವರೆಗೂ ಹೇಳಿರುವಂತದ್ದು ಪರ್ಸನಲ್ ಆಗಿ ಅವನಿಗೇನಿಸುತ್ತೆ ಅದನ್ನೆಲ್ಲ ಹೇಳಿದ್ದಾನೆ ಶಲ್ಯ. ಆದ್ರೆ ಈಗ ರಾಜನಿಗೆ ರಿಪ್ಲೈ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಅವನಿಗೆ ಅರಿವಾಗುತ್ತೆ. ಆಗ ಇದನ್ನ ಹೇಳ್ತಾನೆ ನೋಡಿ. ಎನಿತು ವಲ್ಲದೆ ಇರ್ದೊಡಂ ಸಜ್ಜನು ಪತಿಹಿತರುಂ ಅರಿಯ ಮೇಳ್ಕೊಂ, ನೀನು ಇನ್ನು ಎನಿತಂ ಕೂರದೊಡಂ ನಿನ್ನ ನುಡಿಯನು ಆನು ಆಜಿರಂಗದೊಳ್ ಮೀರುವೆನೆ. ಆಯ್ತು ಬಿಡಪ್ಪ, ನೀನೀಗ ಮಹಾರಾಜ ಬಂದಿದೀಯ, ನೀನೇ ಹೇಳ್ತಿದ್ಯಾ, ನಿಮ್ಮಂಥವರ ಮಾತುಗಳನ್ನ ನಾವು ಮೀರಿ ಹೋಗ್ಲಿಕ್ಕಾಗತ್ತಾ? ಯುದ್ಧ ಭೂಮಿಯಲ್ಲಿ ನಿಮ್ಮ ಮಾತುಗಳನ್ನ ಮೀರಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಮಹಾರಾಜರು, ನೀವು ಹೇಳಿದಾಗೆ ನಾವು ಕೇಳಬೇಕಾಗತ್ತೆ, ನೀವೇ ಸ್ವತಃ ಬಂದು ಕೇಳ್ತಿದ್ದೀರಾ, ಒಪ್ಕೊಳ್ಳೋಣ ಅಂತ ಹೇಳಿ ಈಗ ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಲೆವೆಲ್ಗೆ ಬಂದಿರುವ ರೀತಿಯಲ್ಲಿ ಕಾಣುತ್ತೆ ಶಲ್ಯ. ಕಳೆದ ಮೂರು ಭಾಗಗಳಿಗೆ ಗಮನಿಸಿರುವಂಥದ್ದು ವೆರಿ ಪರ್ಸನಲ್ ಆಗಿ ತಗೊಂಡು ಇಬ್ಬರನ್ನು ಹೀಯಾಳಿಸುವಂಥದ್ದು, ಕೃಷ್ಣ ಮತ್ತು ಕರ್ಣನನ್ನ ಕೀಳಕುಲದವರು ಅಂತ ಹೇಳಿ ಹೀಯಾಳಿಸುವಂಥದ್ದು, ಅದು ನನಗೆ ಸಿಕ್ಕಂತಹ ಸೌಭಾಗ್ಯ ಅಂತ ಹೇಳಿ ವ್ಯಂಗ್ಯ ಮಾಡುವಂಥದ್ದು ದುರ್ಯೋಧನಿಗೆ. ಆದರೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಆಗಿ ಯೋಚನೆ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ನೀ ಹೇಳಿದಂಗೆ ನಾನು ಕೇಳಬೇಕು, ದಟ್ ಈಸ್ ಯುವರ್ ಆರ್ಡರ್, ನಾನು ಕೇಳ್ತೀನಿ ಆಯ್ತು ಇಲ್ಲಿ ಫೈನ್ ಅನ್ನೋ ರೀತಿಯಲ್ಲಿ ಯುದ್ಧರಂಗ ಭೂಮಿಯಲ್ಲಿ ನಿನ್ನ ಮಾತುಗಳನ್ನ ನಾನು ಮೀರಕ್ಕಾಗಲ್ಲ ಅಂತಾನು ಆಗತ್ತದ್ದು. ಇಷ್ಟೆಲ್ಲ ಹೇಳಿದ ಮೇಲೆ ದುರ್ಯೋಧನ ಸ್ವಲ್ಪ ಮಟ್ಟಿಗೆ ಶಲ್ಯನ ಸಮಾಧಾನ ಮಾಡಲೇಬೇಕು. ಸಮಾಧಾನ ಮಾಡೋದಕ್ಕೋಸ್ಕರ ನೀವು ಇಷ್ಟೆಲ್ಲ ಹೇಳಿದ್ರಿ, ನೀವು ಹಿರಿಯರು, ನಮ್ಮ ಮಾವ, ನೀವು ಇಷ್ಟೆಲ್ಲ ಹೇಳಿದ್ದೀರಾ, ಈಗ ನಾನೊಂದಷ್ಟು ಮಾತುಗಳನ್ನು ಹೇಳ್ತೀನಿ ಕೇಳಿ, ದಯವಿಟ್ಟು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಮಾಡಿ 97ನೇ
ಪದ್ಯ ವಿಭಾಗವನ್ನು ಗಮನಿಸಿ. ಈ ಸಂದರ್ಭದಲ್ಲಿ ಒಂದು ನಿಮಗೆ ನೆನಪಿರಬೇಕು, ಪಂಪ ಭಾರತದಲ್ಲಿ ದುರ್ಯೋಧನನಿಗೆ ಕರ್ಣ ಯಾರು ಅಂತ ಈಗಾಗಲೇ ಗೊತ್ತಾಗಿದೆ. ಇದು ಬೇರೆ ಯಾವ ವರ್ಷನಲ್ಲಿ ಇಲ್ಲ, ಯಾವುದೇ ವರ್ಷನಲ್ಲಿ ಇಲ್ಲ. ಪಂಪ ಭಾರತದಲ್ಲಿ ಮಾತ್ರ ಕರ್ಣ ಯಾರು, ಆತ ಗಿರಿ ಪಾಂಡವ ಅಂತ ಇವನಿಗೆ ಗೊತ್ತು. ದುರ್ಯೋಧನಿಗೆ ಈಗಾಗಲೇ ಗೊತ್ತಿದೆ, ಆದರೆ ಯಾರಿಗೂ ಹೇಳುವಂತಹ ಪರಿಸ್ಥಿತಿಯಲ್ಲಿ ದುರ್ಯೋಧನ ಇಲ್ಲ. ಅದನ್ನು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾನೆ. ಬಟ್ ಇಂಡೈರೆಕ್ಟ್ ಆಗಿ ಎಲ್ಲೋ ಹೇಳುವಂಥದ್ದು ಕಾಣಿಸ್ತಾ ಇರುತ್ತೆ. ಬಟ್ ಪ್ರೇಕ್ಷಕನಾದಂಥ ಓದುಗನಿಗೆ ನಮಗೆ ಗೊತ್ತಿದೆ, ಯಾಕಂದ್ರೆ ಮುಂಚೆನೇ ಈ ಒಂದು ಪದವಿ ವಿಭಾಗ ಹಿಂದೆನೆ ಬಂದುಬಿಟ್ಟಿರುತ್ತೆ. ನೀವೇನಾದ್ರೂ ಪಂಪ ಭಾರತವನ್ನು ಬಹಳ ಸ್ಥೂಲವಾಗಿ ಅಧ್ಯಯನವನ್ನು ಒಂದ್ಸಲಿ ಮಾಡ್ಕೊಂಡಿದ್ದಿದ್ರೆ ಆ ಕಥೆ ಅರ್ಥ ಆಗುತ್ತೆ. ಬಟ್ ಎನಿವೆ ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸೀಕ್ರೆಟ್ ದುರ್ಯೋಧನನಿಗೆ ಗೊತ್ತು, ಕರ್ಣ ಯಾರು ಅನ್ನುವಂತಹ ಸೀಕ್ರೆಟ್ ದುರ್ಯೋಧನನಿಗೆ ಗೊತ್ತು. ಇದು ನಿಮಗೆ ಗೊತ್ತಿದ್ರೆ ಸಾಕು. ಸೊ ಅಲ್ಲಿಂದ ಮುಂದೆ ಶಲ್ಯನನ್ನ ಮನಪರಿವರ್ತನೆ ಮಾಡೋಕೆ, ಶಲ್ಯನ ಮನಪರಿವರ್ತನೆ ಮಾಡೋದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಒಂದಷ್ಟು ಮಾತುಗಳನ್ನ ಕೂಡ ದುರ್ಯೋಧನ ಹೇಳ್ತಾನೆ. 97ನೇ ಪದ್ಯ ವಿಭಾಗ ಗಮನಿಸಿ. ಕುಲಹೀನನು ಅಪ್ಪೊಡೆ ಕೇವಲ ಬೋಧಂ ಪರಶುರಾಮಂ ಏಂ ಈಗಂ ಈ ನಿರ್ಮಲಿ ಕುಲಂಗಲ್ಲದೆ ಪಿಡಿಯಲ್ ಅಲ್ಲದಂತಪ್ಪ ದಿವ್ಯ ಬಾಣಾವಳಿಯಂ. ಕುಲಹೀನನಾಗಿದ್ರೆ, ಕುಲಹೀನ ಅಪ್ಪೊಡೆ ಕೇವಲ ಬೋಧಂ ಪರಶುರಾಮಂ, ಕುಲಹೀನನೇ ಅಂತ ನೀವು ಹೇಳೋ ಹಾಗೆ ಇದ್ರೆ ಶಲ್ಯ ಮಾವ, ನೀವು ಹೇಳ್ತಿರಲ್ಲ ನೀವು ಕುಲಹೀನ ಆತ ಹಂಗೆ ಹಿಂಗೆ ಅಂತ ಕರ್ಣನಿಗೆ ತೆಗಳಿದ್ರಲ್ಲ, ನಿಜವಾಗ್ಲೂ ಆತ ಕುಲಹೀನನೇ ಆಗಿದ್ರೆ ಸರ್ವಜ್ಞಾನಿಯಾದಂತಹ ಪರಶುರಾಮರು ಪರಿಶುದ್ಧವಾದಂತಹ ಕುಲದವರಿಗೆ ಬೇರೆಯವರಿಗೆ ಅವರು ವಿದ್ಯಾದಾನವನ್ನು ಮಾಡಲ್ಲ. ದಿವ್ಯಾಸ್ತ್ರವನ್ನೇ ಕೊಟ್ಟಿದ್ದಾರೆ ಕರ್ಣನಿಗೆ, ಪರಶುರಾಮನ ದಿವ್ಯಾಸ್ತ್ರವನ್ನು ಉಳ್ಳಂತವನು ಕರ್ಣ, ಅವರಿಗೆ ಕೊಡುತ್ತಿದ್ರ ಪರಶುರಾಮರು? ಒಂದ್ಸಲ ಯೋಚನೆ ಮಾಡಿ ಅಂತ ಕೇಳ್ತಾನೆ. ಪರಶುರಾಮ ಅಂತಾರೇ ಇವನಿಗೆ ಈ ದಿವ್ಯಾಸ್ತ್ರವನ್ನು ಕೊಟ್ಟಿದ್ದಾನೆ ಕರ್ಣನಿಗೆ ಅಂತ ಹೇಳಿದ್ರೆ, ಅವನು ಸಾಮಾನ್ಯ ಕುಲದವನು ಅಂತ ಅನ್ನಿಸ್ತಿದ್ಯಾ, ಹೀನ ಕುಲದವನು ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ದುರ್ಯೋಧನ ಕರ್ಣನನ್ನು ಡಿಫೆಂಡ್ ಮಾಡ್ತಿದ್ದಾನೆ. ಹಾಗೆ ಡಿಫೆಂಡ್ ಮಾಡ್ತಾ ಮತ್ತೆ 98ನೇ ಭಾಗ ನೋಡಿ. ಮಣಿಕುಂಡಲಮಂ ಕವಚಮಂ ಮಣಿಯದ ಚಾರಿತ್ರಮಂ ಉಗ್ರ ತೇಜಮಂ ಒಳ್ಗುಣಮಂ ಕಲಿತಮಮಂ, ಹೀಗೆ ಅನೇಕ ರೀತಿಯಾದಂತಹ ಗುಣಗಳನ್ನು ಹೇಳ್ತಾ ಅವೇಂ ಪ್ರಣತಾರಿ ಸೂತಸೂತನೊಳು ಒಡಗೊಟ್ಟು ಗಮವೆ, ಸೂತಸೂತನೊಳು ಒಳಗೊಟ್ಟು ಮೇ, ಈ ಎಲ್ಲ ಸಚ್ಚಾರಿತ್ರಗಳು ಒಳ್ಳೆ ಗುಣಗಳು ಸದ್ಗುಣಗಳು ಸೂತಪುತ್ರನಿಗೆ ಇರುತ್ತಾ? ಒಂದ್ಸಲ ಯೋಚನೆ ಮಾಡಿ, ಕುಲಹೀನ ಅಂತ ಹೇಳಿದ್ರಲ್ಲ, ಒಂದ್ಸಲಿ ಯೋಚನೆ ಮಾಡಿ ಅಂತ ಹೇಳಿ ಕರ್ಣನನ್ನ ದುರ್ಯೋಧನ ಈ ರೀತಿಯಾಗಿ ಡಿಫೆಂಡ್ ಮಾಡ್ತಿದ್ದಾನೆ. ಮತ್ತೆ ಮುಂದೆ 99ನೆಯಲ್ಲಿ, ಕಲಿತನದ ನೆಗಳದ ಕಸವರಗಲಿತನದ ಪೊದಳಿದ ಪರಮ ಕೋಟಿಗೆ ಪೆರಾರ್ಸಲೆ ಕರ್ಣನಲ್ಲದೆ ಎನಿಸುವ ಕಲಿತನಮಂ ಹರಿಗೆ ಕವಚಮಿತ್ತದೆ ಪೇಳ್ಗುಂ, ಶೌರ್ಯಕ್ಕೆ ದಾನಕ್ಕೆ ಹೆಸರಾದಂತಹ ಇಂಥವನಲ್ಲದೆ ಇನ್ಯಾರು ಇಂದ್ರನಿಗೆ ಕವಚವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ, ನೀವೇ ಹೇಳಿ ನೋಡೋಣ. ಹೀಗೆ ಅನೇಕ ರೀತಿಯಲ್ಲಿ ದುರ್ಯೋಧನ ಕರ್ಣನನ್ನು ಡಿಫೆಂಡ್ ಮಾಡ್ತಿದ್ದಾನೆ. ಇವುಗಳಲ್ಲಿ ಯಾವ್ದಾರು ಒಂದೆರಡು ಮೂರು ಸಾಲುಗಳನ್ನು ಯೂಸ್ ಮಾಡಬಹುದು. ನಾನು ಬಹಳ ಡೀಟೇಲ್ ಆಗಿ ಇದನ್ನು ಹೇಳಿದ್ದೀನಿ, ಬಟ್ ಇದರಲ್ಲಿ ಯಾವ್ದಾರು ಒಂದಷ್ಟು ಸಾಲುಗಳನ್ನು ತಗೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು. ಇಲ್ಲಿ ದುರ್ಯೋಧನನ ಗುಣಗಳು ಬಹಳ ಚೆನ್ನಾಗಿ ಕಾಣ್ತಿದೆ, ಬಹಳ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದಾನೆ. ಕರ್ಣನನ್ನು ಡಿಫೆಂಡ್ ಮಾಡ್ತಿದ್ದಾನೆ, ಪ್ರಾಣ ಸ್ನೇಹಿತನ ಹಾಗೆ ಇದ್ದಂಥವನು ಅವನನ್ನು ಡಿಫೆಂಡ್ ಮಾಡ್ತಿರುವಂತಹ ಒಂದು ಗುಣ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ದುರ್ಯೋಧನನಿಗೆ ಕರ್ಣನ ಹಿನ್ನೆಲೆ ಗೊತ್ತಿರೋದ್ರಿಂದ ಇಂಡೈರೆಕ್ಟ್ ಆಗಿ ಈ ಎಲ್ಲ ವಿಷಯಗಳ ಮುಖಾಂತರವಾಗಿ ಶಲ್ಯನಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡೋ ರೀತಿಯಲ್ಲಿ ಕಾಣ್ತಿದೆ. ಪ್ರೇಕ್ಷಕನಿಗೆ ಗೊತ್ತು ಕರ್ಣ ಯಾರು ಅಂತ, ಅದು ದುರ್ಯೋಧನಿಗೆ ಕೂಡ ಗೊತ್ತು ಅಂತ ಪ್ರೇಕ್ಷಕನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ, ಕೃಷ್ಣನಿಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ಈ ಅಂಶಗಳೆಲ್ಲ ಈ ಮೂರು ಭಾಗಗಳಲ್ಲಿ ಬರುವಂಥದ್ದು. ಹಿಂದಿನ ನಾಲ್ಕು ಪದ್ಯ ಭಾಗದಲ್ಲಿ ಗಮನಿಸಿದ್ವಿ ಹೇಗೆ ಶಲ್ಯ ದುರ್ಯೋಧನನ ತೆಗೆಳುತ್ತಾನೆ, ಎಲ್ಲ ಆಗುತ್ತೆ, ಕೊನೆಗೆ ಪ್ರೊಫೆಷನಲಿ ಫೈನ್ ಅಂತ ಹೇಳುವಂಥದ್ದು. ಇಲ್ಲಿ ದುರ್ಯೋಧನ ಮತ್ತೆ ಡಿಫೆಂಡ್ ಮಾಡುವಂಥದ್ದು ಕರ್ಣನಿಗೆ, ಕರ್ಣ ಸಾಮಾನ್ಯನಾಗಿದ್ರೆ ಪರಶುರಾಮರಿಂದ ದಿವ್ಯಾಸ್ತ್ರವನ್ನು ಪಡಿತಿರ್ಲಿಲ್ಲ, ಈ ರೀತಿ ಒಳ್ಳೆ ಗುಣಗಳನ್ನು ಆತ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಇಂದ್ರನ ಕವಚದ ಬಗ್ಗೆ ಇಲ್ಲಿ ಮಾತುಕತೆ ಆಗುತ್ತೆ. ಹೀಗೆ ಇಂತಹ ಸದ್ಗುಣ ಸಂಪನ್ನನಾದಂಥವನಿಗೆ ಇಷ್ಟೆಲ್ಲ ಗುಣಗಳಿದ್ರೂ ಕೂಡ ನೀವು ಕುಲಹೀನ ಅಂತ ಹೇಳ್ತಿದ್ದಿರಲ್ಲ, ಒಮ್ಮೆ ಯೋಚನೆ ಮಾಡಿ ಇವನು ನಿಜವಾಗಿಯೂ ಕುಲಹೀನನೇ ಅನ್ನ ಒಂದು ರೀತಿ ಪ್ರಶ್ನೆಯಲ್ಲಿ ಕೇಳುವಂತಹದ್ದು. ಎಂದು ಕುರುಕುಲ ಚೂಡಾಮಣಿ ಶಲ್ಯನ ಹೃಚ್ಚಲ್ಯಂ ಎಲ್ಲಮಂ ಕಳೆ ನುಡಿದೊಡೆ ಆತ ನಿಂತೆಂದಂ, ಹೀಗೆಲ್ಲ ಹೇಳ್ತಾನಲ್ಲ ದುರ್ಯೋಧನ. ಕುರುಕುಲ ಚೂಡಾಮಣಿಯಾದಂತಹ ಶಲ್ಯನ ಹೃದಯಕ್ಕೆ ತಾಕುವ ಹಾಗೆ ಹೇಗೆ ದುರ್ಯೋಧನಲ್ಲ ಹೇಳಿದಾಗ ಶಲ್ಯ ಹೀಗೆ ಹೇಳ್ತಾನಂತೆ. 100ನೇ ಪದ್ಯ ಭಾಗ ನೋಡಿ. ಅರಿಯದೆಯುಂ ವಿಚಾರಿಸದೆಯುಂ ನೃಪ ನೀಂ ನೆಗಳ್ವನ್ನಮ್ಮಲ್ಲ, ಆನು ಅರಿವನ್, ನನಗೆ ಗೊತ್ತಿದೆ ನೀನು ವಿಚಾರಗಳನ್ನ ತಿಳಿದೆ, ಯಾವುದನ್ನು ನಿರ್ಧಾರ ಮಾಡೋದಿಲ್ಲ, ನೀನು ಬಹಳ ಯೋಚನೆ ಮಾಡ್ತೀಯ, ನೀನು ನನಗೆ ಗೊತ್ತಿದೆ. ಅದಂತೆ ಕರ್ಣನ ಎಣೆಗಂ ತೊಣೆಗಂ ನೃಪರ ಆರುಮಿಲ್ಲ. ನೋಡಿ ಈಗ ಸ್ವಲ್ಪ ಮಟ್ಟಿಗೆ ಪ್ಲೇಟ್ ಚೇಂಜ್ ಆಗ್ತಾ ಇದೆ. ಕರ್ಣನ ರೀತಿ ಸಮಾನಾದಂಥ ರಾಜರು ಯಾರೂ ಇಲ್ಲ. ದುರ್ಯೋಧನ ಇಷ್ಟೆಲ್ಲ ಹೇಳಿದ ಮೇಲೆ ಶಲ್ಯನ ಸ್ವಲ್ಪ ಮಟ್ಟಿಗೆ ಮನಪರಿವರ್ತನೆ ಆಗಿದಾಗ ಹೇಳ್ತಿರುವಂಥದ್ದು, ಕರ್ಣನ ಎಣೆಗಂ ತೊಣೆಗಂ ನಿರ್ಪರ ಆರೂ ಇಲ್ಲ, ಅವನಿಗೆ ಸರಿಸಮಾರರಾದಂಥರು ಯಾರೂ ಇಲ್ಲ. ಬೆಳ್ಕುರೆ ರಿಪುಸೇನೆ ತೇರನು ಹೊಸದು ಆನು ಎಸಗುತ್ತಿರೆ ಕರ್ಣನಂ ಗೆಲಲ್ ನೆರವೆರೆ ನಾಳೆ ಫಳ್ಗುನಂ ಅಚ್ಯುತನಂ ರಣರಂಗ ಭೂಮಿಯೊಳ್. ಒಪ್ಕೊಂಡ್ಬಿಟ್ಟಿದ್ದಾನೀಗ, ಫೈನ್, ನಾನೀಗ ಅವನ ಸಾರಥಿಯಾಗಿ ಅವನ ರಣರಂಗ ಭೂಮಿ ಕರ್ಕೊಂಡು ಹೋದ್ರೆ ಯಾವ ಅರ್ಜುನ ಯಾವ ಕೃಷ್ಣನು ಕೂಡ ನಮ್ಮನ್ನ ಸೋಲ್ಸಲಿಕ್ಕೆ
ಆಗಲ್ಲ. ಸೊ ಮನ ಪರಿವರ್ತನೆ ಆಗೋಗಿದೆ. ಶಲ್ಯ ಒಪ್ಕೊಳ್ತಾನೆ, ಆಗಲಿ, ಕರ್ಣನಂಥ ಕರ್ಣನಿಗೆ ಸಮಾನವಾದಂಥವ್ರು ಯಾರೂ ಇಲ್ಲ, ನನಗೆ ಗೊತ್ತಿದೆ. ಅದರಲ್ಲೂ ನೀನು ಒಂದು ಏನೇ ಯೋಚನೆ ಮಾಡ್ಕೊಂಡು ಬಂದು ನನಗೆ ಹೇಳಿರ್ತೀಯ ಅಂತ ಹೇಳಿದ್ರೆ ಖಂಡಿತ ನೀನು ಅದರ ಹಿಂದೆ ಸಾಕಷ್ಟು ಆಲೋಚನೆ ನಡೆದಿರುತ್ತೆ ಅಂತ ನನಗೆ ಗೊತ್ತಿದೆ. ಅದನ್ನು ಒಪ್ಕೊಳ್ತೀನಿ ನಾನು. ಹಾಗಾಗಿ ಒಪ್ಕೊಂಡಿದ್ದೇನೆ ಸಾರಥಿ ಆಗಲಿಕ್ಕೆ. ಅದಲ್ಲದೆ ನಾನೇನೆಂದು ಸಾರಥಿಯಾಗಿ ಕರ್ಣನನ್ನು ಕರ್ಕೊಂಡು ಹೋದರೆ ಯಾವ ಕೃಷ್ಣ ಬರಲಿ, ಅಚ್ಯುತನಾದರೂ ಬರಲಿ, ಅರ್ಜುನನಾದರೂ ಬರಲಿ, ಯಾರು ಬಂದರೂ ಕೂಡ ನಮ್ಮನ್ನು ಸೋಲ್ಸಕ್ಕೆ ಆಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆಂಟ್ ವಾಯ್ಸ್ನಲ್ಲಿ ಕೂಡ ಶಲ್ಯ ಈಗ ಹೇಳ್ತಾನೆ. ಆದರೆ ಒಂದು ಕಂಡೀಷನ್ ಇದೆ. 101 ನೋಡಿ, ಒಂದು ಕಂಡೀಷನ್, ಒಂದು ಕಂಡೀಷನ್ ಇದೆ ಕೇಳು. ಹರಿಯ ಪೇಳ್ ಒಂದಂದೇ ನರನು ಎಸಗುವಂತೆ ಕರ್ಣನೂ ಎನ್ನೆಂದ ಒಂದ ಓಜೆಯುಳ್ ಎಸಗದೊಡೆ. ಹೇಗೆ ಕೃಷ್ಣನ ಮಾತನ್ನ ಅರ್ಜುನ ಚಾಚೂ ತಪ್ಪದೆ ಪಾಲಿಸುತ್ತಿದ್ದಾನೆ. ಹರಿಯ ಪೇಳ್ ಒಂದೊಂದೇ ನರನು ಎಸಗುವಂತೆ ಕೃಷ್ಣ ಹೇಳಿದ ಎಲ್ಲ ಮಾತುಗಳನ್ನ ಹೇಗೆ ಕೇಳಿಸಿಕೊಳ್ತಿದ್ದಾನೆ. ಕರ್ಣನು ಎನ್ನೆಂದ ಒಂದು ಓಜೆಯುಳ್, ನಾನು ಹೇಳುವುದನ್ನು ಕರ್ಣ ಹಾಗೆ ಪಾಲಿಸಬೇಕು. ಎಸಗದೊಡೆ, ಒಂದು ವೇಳೆ ಅದನ್ನ ಕೇಳಲಿಲ್ಲ ಅಂದ್ರೆ ಆಮ್ ಸೆಂದನದಿಂದ ಇಳಿದು ಪೋಪೆನ್. ಎಸಗೆಂ ತೇರಂ, ತೇರನ್ನ ಬಿಸಿಟು ಸಾರಥಿ ಅನ್ನುವಂತ ಹುದ್ದೆಯನ್ನ ಬಿಸಾಕಿ ನಾನು ಯುದ್ಧ ಭೂಮಿಯಿಂದ ಹೊರಟು ಬಿಡ್ತೀನಿ. ಒಂದು ವೇಳೆ ಕರ್ಣ ನನ್ನ ಮಾತನ್ನ ಕೇಳದೆ ಹೋದ್ರೆ, ಅರ್ಜುನ ಕೃಷ್ಣನ ಮಾತನ್ನ ಹೇಗೆ ಇಂಚಿಂಚು ಪಾಲಿಸ್ತಿದ್ದಾನೆ ಹಾಗೆ ನಾನು ಹೇಳುವಂತಹ ಪ್ರತಿ ಮಾತನ್ನ ಕರ್ಣ ಕೇಳಬೇಕಾಗತ್ತೆ. ಒಂದು ವೇಳೆ ಕೇಳಿಲ್ಲ ಅಂತ ಹೇಳಿದ್ರೆ ರಥವನ್ನ ಬಿಟ್ಟು, ಸಾರಥಿಯ ಒಂದು ಪದವಿಯನ್ನ ಬಿಟ್ಟು ನಾನು ಯುದ್ಧರಂಗ ಭೂಮಿಯಿಂದ ಹೊರಟು ಬಿಡ್ತೀನಿ. ಸೆಂದರದಿಂದ ಇಳಿದು ಪೋಪೆನ್ ಎಸಗೆ ತೇರಂ ಅಂತ ಹೇಳಿ ಹೊರಟು ಬಿಡುವಂತದ್ದ ಒಂದು ಕಂಡೀಷನ್ ಹೇಳ್ತಾನೆ ಅಂತ ಹೇಳಿದಾಗ 102 ನೋಡಿ. ಎಂಬುದಂ ಅಂಗಮಹಾಪತಿಯಂ ಬರಿಸಿ ಮಹಾಜಿಯಲ್ಲಿ ಮಾಮಂ ತಾನೇನು ಎಂಬನೋ ಅದನ್ನು ಅಂತೆ ಮೀರದೆ ಒಡಂಬಡು ನೀನು ಎಂದು ಭೂಭುಜನಂ ಪ್ರಾರ್ಥಿಸಿದಂ. ಕರೆಸ್ತಾನೆ ಕರ್ಣನನ್ನ ಕರೆಸಿ, ನೋಡು ಮಾವ ಹೇಳಿದ ಹಾಗೆ ನೀನು ಕೇಳಬೇಕಾಗತ್ತೆ. ಮಹಾಜಿಯಲ್ಲಿ ಮಾಮಂ ತಾನೇನು ಎಂಬನೋ ಅದನ್ನು ಅಂತೆ ಮೀರದೆ ಒಡಂಬಡು ನೀಂ ಎಂದು ಭೂಭುಜನನ್ನ ಪ್ರಾರ್ಥಿಸಿದಂತ ಮಹಾರಾಜ. ಪಾಪ ಕೌರವರ ರಾಜ ಇವನು ದುರ್ಯೋಧನ. ಕರ್ಣನನ್ನ ಕರೆಸಿ, ನಾನು ಒಪ್ಪಿಸಿದ್ದೀನಿ, ಮಾವನ್ನ ಒಪ್ಪಿಸಿದ್ದೀನಿ, ಸಾರಥಿ ಆಗ್ತಾರೆ ನಿನಗೆ, ಆದ್ರೆ ಒಂದು ಕಂಡೀಷನ್ ಇಟ್ಟಿದ್ದಾರೆ ನೋಡಪ್ಪ, ನೀನು ಅವ್ರ ಮಾತನ್ನ ಕೇಳಬೇಕು, ಇಲ್ಲದೆ ಅವರು ಹೊರಟು ಬಿಡ್ತಾರೆ, ಹಾಗಾಗಿ ಅವ್ರು ಹೇಳಿರೋ ಎಲ್ಲವನ್ನು ನೀನು ಪಾಲಿಸು ಅಂತ ಹೇಳಿ ಇಂದನ್ ಭೂಭುಜಂ ಪ್ರಾರ್ಥಿಸಿದಂ. ಅವನೇ ಪ್ರಾರ್ಥನೆ ಮಾಡ್ಕೊಳ್ತಾನೆ ಸ್ವತಃ ದುರ್ಯೋಧನ. ದುರ್ಯೋಧನ ಉದಾತ್ತ ಗುಣಗಳು ಅಂತೆಲ್ಲ ನೀವೇನು ಪ್ರಶ್ನೆಗಳನ್ನ ಕೇಳಿದಾಗ ಇವೆಲ್ಲವನ್ನು ನೀವು ಕೊಡಬೇಕಾಗುತ್ತೆ. ಸೊ ದುರ್ಯೋಧನನ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ಎಲ್ಲ ಮಾಹಿತಿಗಳು ಬಹಳ ಮುಖ್ಯ, ಪ್ರತಿಯೊಂದನ್ನು ಹೈಲೈಟ್ ಮಾಡಿ ಹೇಳಕ್ಕಾಗಲ್ಲ. ಸೊ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಹಿಡನ್ ಮೀನಿಂಗ್ ಇನ್ ದಿಸ್. ದುರ್ಯೋಧನ ಒಬ್ಬ ರಾಜ, ಅವನು ಆರ್ಡರ್ ಮಾಡ್ಬಿಡ್ಬೋದಾಯ್ತು, ಶಲ್ಯ ನೀವು ಸಾರಥ್ಯ ಆಗ್ಬೇಕಾಗತ್ತೆ, ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಹೇಳ್ಬೋದಾಗಿತ್ತು. ಇಲ್ಲ, ಆತ ಮಾಡಕ್ಕಾಗಿಲ್ಲ. ಹಿ ನೋ ದಟ್ ಕಾಂಪ್ಲಿಕೇಟೆಡ್ ಸಿಚುಯೇಷನ್. ಸೊ ಸ್ವತಃ ತಾನೇ ಬರ್ತಾನೆ, ಅಂಬಾರಿಯನ್ನು ಏರ್ಕೊಂಡು ಬಂದು ಇಳಿದು ಯಾವಾಗ ನೀವು ಸಾರಥ್ಯ ಆಗಬೇಕು ಅಂತ ಹೇಳಿದಾಗ ಹೀಯಾಳಿಸ್ತಾನೆ ಶಲ್ಯ. ಜಾತಿ ನಿಂದನೆಯನ್ನು ಮಾಡುವಂಥದ್ದು, ವರ್ಗ ನಿಂದನೆಯನ್ನು ಮಾಡುವಂಥದ್ದು, ಸ್ವತಃ ಕೃಷ್ಣನನ್ನು ಕೂಡ ಬೈಯುವಂಥದ್ದೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಆಗಿ ಯೋಚನೆ ಮಾಡಿ ಒಪ್ಕೊಳ್ಳುವಂಥ ಅರ್ಧಮನಸ್ಕನಾದಾಗ ದುರ್ಯೋಧನ ಪರ್ಸನಲ್ ಆಗಿ ಕೂತ್ಕೊಂಡು ಕರ್ಣನ ಬಗ್ಗೆ ಹೊಗಳಿ ಮಾತನಾಡಿ ತನ್ನ ಸ್ನೇಹಿತನೂ ಹೌದು ಮತ್ತು ಒಬ್ಬ ಮನುಷ್ಯನನ್ನಾಗಿಯೂ ಕೂಡ ಕೆಟ್ಟದಾಗಿ ನೋಡಬೇಡ ಅಂತ ಹೇಳಿ ಬಹಳ ಒಳ್ಳೆ ರೀತಿಯಲ್ಲಿ ಆತನನ್ನ ಡಿಫೆಂಡ್ ಮಾಡಿಕೊಳ್ತಾನೆ ಕರ್ಣನನ್ನು. ಅದಾದ ನಂತರ ಇಮಿಡಿಯೇಟ್ಲಿ ಶಲ್ಯ ಒಪ್ಕೊಳ್ತಾನೆ, ಹೌದು ನೀನೇನೋ ಯೋಚನೆ ಮಾಡಿ ಹೇಳಿದ್ಯಾ ಅಂದರೆ ಅದು ಒಳ್ಳೆ ನಿರ್ಧಾರ ಅಂತ ಒಪ್ಕೊಂಡು ಅದರ ಒಂದು ಕಂಡೀಷನ್ ಏನು ಇಡ್ತಾನೆ, ನನ್ನ ಮಾತನ್ನು ಆತ ಕೇಳಬೇಕು, ಕೃಷ್ಣನ ಮಾತನ್ನು ಹೇಗೆ ಅರ್ಜುನ ಕೇಳ್ತಾನೆ ನನ್ನ ಮಾತನ್ನು ಕರ್ಣ ಹಾಗೆ ಕೇಳೋದಾದರೆ ನಾನು ಈ ಕಂಡೀಷನ್ಗೆ ಒಪ್ಕೊಳ್ತೀನಿ ಅಂತ. ಆಗ ಕರ್ಣನನ್ನು ಕರೆಸ್ತಾನೆ, ಕರ್ಣನನ್ನು ಕರೆಸಿ ದುರ್ಯೋಧನ ನೋಡು ಮಾವ ಒಪ್ಕೊಂಡಿದ್ದಾರೆ, ಅವ್ರು ಹೇಳಿರುವಂಥ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ಒಪ್ಪಿಗೆ ಆಗುತ್ತೆ. ಇದು ಶಲ್ಯ ಸಾರಥಿಯಾದಂತಹ ಪ್ರಕರಣ. ದುರ್ಯೋಧನನ ಪಾತ್ರ ಬಹಳ ಬಹಳ ಮುಖ್ಯ ಇದೆ ಇಲ್ಲಿ. ಕರ್ಣನ ಕೊನೆಗೆ ಬರ್ತಾನಷ್ಟೇ, ಓಕೆ ಅಂತ ಹೇಳಕ್ ಬರ್ತಾನಷ್ಟೇ, ಕರ್ಣನ ಪಾತ್ರ ಹೆಚ್ಚಿಲ್ಲ ಇಲ್ಲಿ. ಇಲ್ಲಿ ಪ್ರಮುಖವಾಗಿ ಕಾಣುವಂಥದ್ದು ದುರ್ಯೋಧನನದು. ಆದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥ ಅಂಶ ಇಲ್ಲಿ ಇರುವಂಥದ್ದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಹೇಗೆ ವರ್ಗಗಳ ಮತ್ತು ಒಂದು ಜಾತಿಯ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು. ಅಂದೂ ನಡೀತಿರುವಂತಹ ಪ್ರಕರಣಗಳು ಇಂದೂ ನಡೀತಾ ಇರುವಂತಹದ್ದು. ಸ್ವತಃ ಕೃಷ್ಣನನ್ನೇ ಶಲ್ಯ ತೆಗಳಿತಾನೆ, ಭಗವಂತನನ್ನೇ ತೆಗಳುವಂತಹ ಮಟ್ಟಕ್ಕೆ. ಯಾಕಂದ್ರೆ ಅದು ಜಾತಿಯ ಒಂದು ಹುಚ್ಚು ಹೊಳೆಯಲ್ಲಿ ಹರಿದು ಹೋಗಬೇಕಾದ್ರೆ ಯಾರನ್ನೂ ನಾನು ನೋಡಲ್ಲ ಅನ್ನುವಂತಹ ಭ್ರಮೆಯಲ್ಲಿ ಇರುವಂತಹವ್ರನ್ನ ಶಲ್ಯ ರೆಪ್ರೆಸೆಂಟ್ ಮಾಡುವಂತಹದ್ದು. ಬಟ್ ಕೊನೆಗೆ ರಾಜಧರ್ಮದ ಪ್ರಕಾರವಾಗಿ ಒಪ್ಕೊಳ್ತಾನೆ, ಆದ್ರೆ ಒಳಗಡೆ ಇರುವಂತಹ ಆ ಒಂದು ಡಿಫ್ರೆನ್ಸಸ್ ಹಾಗೆ ಇರುತ್ತೆ. ಇದು ಧರ್ಮರಾಯನಿಗೆ ಸ್ವಲ್ಪ ಮಟ್ಟಿಗೆ ಭಯ ಆಗುತ್ತೆ. ಅಗೇನ್ ಹಿ ವಿಲ್ ಗೋ ಟು ಕೃಷ್ಣ, ಶಲ್ಯ ಕರ್ಣನಿಗೆ ಸಾರಥಿ ಆಗ್ತಿದ್ದಾನಂತೆ ಅಂತ ಹೇಳಿ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ನಕ್ಕು ಹೇಳ್ತಾನೆ, ಇಲ್ಲ ಇಲ್ಲ ಇದೆಲ್ಲ ನನಗೆ ಗೊತ್ತು, ಹೆಚ್ಚು ದಿನ ನಡೆಯಲ್ಲ ಅವ್ರದ್ದು, ಹೆಚ್ಚು ಹೆಚ್ಚು ಹೊತ್ತು ನಡೆಯಲ್ಲ ಅದು, ಇವರ ಈ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಹೆಚ್ಚು ನಿಲ್ಲಲ್ಲ ಇದು, ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಅವರವರಲ್ಲಿ ಇರಿಸು ಮುರುಸು ಇದೆ, ಅವ್ರು ಒಟ್ಟಾಗಿ ಕಾದಾಡ್ತಾರ. ನನ್ನ ಮಾತನ್ನ ಅರ್ಜುನ ಕೇಳೋ ಹಾಗೆ ಕರ್ಣ ಕೇಳೋ ಸ್ಥಿತಿಯಲ್ಲಿಲ್ಲ, ಶಲ್ಯನೂ ಆ ಪೊಸಿಷನಲ್ಲಿ ಇಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿ ಧರ್ಮನಾಯನಿಗೆ ಸಮಾಧಾನವನ್ನು ಮಾಡುವಂಥದ್ದು. ಬಹಳ ಮುಖ್ಯವಾದಂತಹ ಭಾಗ ಇದು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗವನ್ನು ಮುಂದುವರಿಸೋಣ. ಬಟ್ ಈ ಒಂದು ಸಂಚಿಕೆಯಲ್ಲಿರುವಂತಹ ಕಾವ್ಯ ಭಾಗಗಳನ್ನು ಹೆಚ್ಚು ಹೆಚ್ಚು ಆನ್ಸರ್ನಲ್ಲಿ ಉಪಯೋಗಿಸ್ಕೊಳ್ಳುವಂತನ ಗಮನಕ್ಕೆ ತಗೊಳ್ಳಿ. ನಮಸ್ಕಾರ.